ఆలయ కరుణాలయం నమామి భగవత్పాదం శంకరం లోకశంకరం శంకరం శంకరాచార్యం కేశవం పాదరాయణం సూత్రభాష్యకృతౌ వందే భగవంతో పునః పునః శ్రీమచ్చంకర భగవత్ పూజ్యపాద సద్గురుభ్యో నమః వందేదం సచ్చిదానందం యదివర్యం మహామతిం వేద వేదాంత సారజ్ఞం సద్గురుం ప్రణతోస్మ్యహం సదాహం సంప్రదాయజ్ఞం సంయమేంద్రం సదాశ్రయం సద్గురుం సచ్చిదానందం సదాచారం సమాశ్రయే శ్రీ శ్రీ సచ్చిదానందేంద్ర సరస్వతి మహాసద్గురుభ్యో నమః ಎಷ್ಟು ಅಧಿಕೃತ ಆಗಿಲ್ಲ ಆಗಿಲ್ಲ ಹೌದಾ ಎಷ್ಟು ಅಧಿಕೃತ ಎಷ್ಟು ಅಧಿಕೃತ ಸಂಗಂ ತ್ಯಕ್ತ್ವಾ ಫಲಂ ಫಲಾಭಿಸಂಧಿಂಚ ಸಂಗಂ ತ್ಯಕ್ತ್ವಾ ಫಲಾಭಿಸಂಧಿಂಚ ನಿತ್ಯಂ ಕರ್ಮ ಕರೋತಿ ನಿತ್ಯಂ ಕರ್ಮ ಕರೋತಿ ತಸ್ಯ ತಸ್ಯ ಫಲರಾಗಾದಿನಾ ಫಲರಾಗಾದಿನಾ ಅಕಲುಷೀಕ್ರಿಯಮಾಣಂ ಅಕಲುಷೀಕ್ರಿಯಮಾಣಂ ಅಂತಃಕರಣಂ ಅಂತಃಕರಣಂ ನಿತ್ಯೈಶ್ಚ ಕರ್ಮಭಿಃ ನಿತ್ಯೈಶ್ಚ ಕರ್ಮಭಿಃ ಕ್ರಿಯಮಾಣಂ ವಿಶುದ್ಧ್ಯತಿ ಸಂಸ್ಕ್ರಿಯಮಾಣಂ ವಿಶುದ್ಧ್ಯತಿ ಎಷ್ಟು ಯಾವನಾದರೋ ಅಂತ ಯಾವನಾದರೂ ಯಾವ ಅಧಿಕಾರಿ ಆದರು ತೈವರ್ಣಿಕರಲ್ಲಿ ಕರ್ಮಾಧಿಕಾರಿ ಆಗಿರೋರು ಎಲ್ಲರೂ ಅಧಿಕಾರಿಗಳು ಹಾಗೆ ಹೇಳಿದ ಪರಮಾತ್ಮ ಜ್ಞಾನಕ್ಕೆ ಅವರವ್ರ ಕರ್ಮಕ್ಕೆ ಅಧಿಕಾರಿಗಳು ಅಷ್ಟೆ. ಅವರು ಮಾಡುವ ಕರ್ಮವನ್ನು ಸಂಘ ಸಂಘ ಅಂದ್ರೇನು ಇಟ್ಕೊಳ್ಳೋದು ಅಂದರೆ ಪ್ರತಿ ಪ್ರದೋಷವೂ ನಾನೇ ಮಾಡ್ತಿದ್ದೆ ಈ ಪ್ರದೋಷ ಮಾಡಬೇಡ ಅಂದ್ರೆ ಬೇಡ ಅಂತೀರ ನಾನು ಮಾಡ್ತೀನಿ ನಾನು ಮಾಡಿ ಆ ಸಂಘ ಅದು ಸಂಘ ಇದ್ರೇ ಮಾಡಿದ್ರೆ ದುಃಖ ಆಗತ್ತೆ. ಸಂಘ ಅಲ್ಲದೆ ಹೋದ್ರೆ ಮಾಡಿದ್ರೂ ಆಮೇಲೆ ಅದು ಒಂದೇ ಅಲ್ಲ ಭಗವಂತನ ಆರಾಧನೆಗೆ ಅದೇ ಜಾಗಕ್ಕೆ ಆಪ್ಷನ್ ಬೇರೆ ಏನೇನು ಊರಿ ಮಾಡ್ಬೋದು ಅದೇ ನಾನು ಪದೋಷ ಪೂಜೆ ಮಾಡಲಿಲ್ಲ ಅಂತ ಕುರಿಯೋದಿದೆ ಅದು ದುಃಖ ಪಡೋದಿಲ್ಲ ಅದು ಸಂಘ ಇದೆ ಹಂಗಾಗತ್ತೆ. ಸಂಘ ಇರಬಾರ್ದು ಕರ್ಮದಲ್ಲಿ ಕರ್ಮ ಮಾಡಬೇಕು ಫಲಾಪೇಕ್ಷೆ ಮಾಡಬೇಕು ನೂರೆಂಟು ಆಪ್ಷನ್ ಇದೆ ಆ ಭಗವಂತ ಸ್ಮರಣೆ ಧ್ಯಾನ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಜೊತೆಯಲ್ಲಿ ಇದ್ದು ಅದೇ ಮಾಡೋದು ಅದೇ ಪುಣ್ಯವೇ ಏನಿದಿಲ್ಲ. ಆದರೆ ನಾನು ಪ್ರತಿಯೂ ನಾನೇ ಮಾಡ್ತಿದ್ದು ಒಂದ್ಸಲ ತಪ್ಪಿಸಿಲ್ಲ ಇವಾಗ ನನ್ಗೆ ತಪ್ಪಾಗುತ್ತೆ ಅಂತಂದ್ರೆ ದುಃಖ ಪಟ್ಕೊಂಡೆ ಹೌದು. ಆಮೇಲೆ ಆಷಾಢ ಶುದ್ಧ ಆಯುಷ್ಯ ಭಾಳ ವಿಶೇಷ ನನ್ ಕೊಡದೇ ಇದ್ದೆ ಅಂದ್ರೆ ಇದೆಲ್ಲ ಸಂಘದ ಅಭಿಮಾನಿಗಳು ಸಂಘ ಇರಬಾರ್ದು ಕರ್ಮ ಕರ್ಮ ಸಂಘ ಆಯ್ತುಬಿಟ್ರೆ ಅದು ಪ್ರಯೋಜನ ಇಲ್ಲ ಅದು ರಾಜಸ ಕರ್ಮ ಸಂಘ ಆಯ್ಕೊಂಡು ಮಾಡೋ ಕರ್ಮ ಸಾರ್ಥಕ ಆಗಲ್ಲ. ಸಂಘಂ ತ್ಯಕ್ತ್ವ ಸಂಘ ಅನ್ನೋ ಆ ಮಾಡಬೇಕಾದ ಕರ್ತವ್ಯವಾದ ಕರ್ಮದಲ್ಲಿ ಅಟ್ಕೊಳ್ಳೋ ಅದು ಅಡಿಕ್ಷನ್ ಅನ್ನೋದು ಅದಾಗ್ಬಾರ್ದು. ಫಲಾಭಿಸಂಧಿಂಚ ಫಲ ಇಂಥ ಗೊತ್ತಾದ ಫಲ ಆಗ್ಬೇಕು ಅದು ಇಲ್ಲ ಚಾ ಅಂದ್ರೆ ಇನ್ನೊಂದು ಅದು ಸಂಘ ಒಂದು ಫಲಾಭಿಸಂಧಿ ಇನ್ನೊಂದು ಅದನ್ನು ಕೂಡ ಬಿಟ್ಟು ನಿತ್ಯ ಕರ್ಮವನ್ನು ಕಾರ್ಯ ಮಿತ್ಯವ ಮಾಡಬೇಕು ಮಾಡಬೇಕು ಅಷ್ಟೇ ಯಾಕೆ ಕೇಳಾಗಿಲ್ಲ. ಬ್ರಾಹ್ಮಣ ಹುಟ್ಟಿರಿಯ ನಿಷ್ಕಾರಣಂ ಬ್ರಾಹ್ಮಣೇನ ಷಡಂಗೋ ವೇದೋ ಅಧ್ಯಯನ ಯೋಜ್ಞೆ ಇಷ್ಟ ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ಯುವರ್ ಡ್ಯೂಟಿ ದಟ್ ಈಸ್ ಯುವರ್ ನೇಚರ್ ಅಂತ ನಿಮ್ಮ ಡ್ಯೂಟಿ ಅದು ನಿಮ್ಮ ಸ್ವಭಾವ ಅದು ಮಾಡಬೇಕಲ್ಲ ಏನು ಮಾಡೋಕ್ಕಾಗಲ್ಲ. ಯಾಕೆ ಮನುಷ್ಯ ಹುಟ್ಟಿದೆಯೋ ಯಾವಾಗ ಕರ್ಮ ಮಾಡಬೇಕು ಹೇಳಿ ಅವನಿಗೆ ಏನಾಗುತ್ತೆ ಆ ರೀತಿ ಮಾಡ್ತಾ ಮಾಡ್ತಾ ರಾಗಾದಿಗಳಿಂದ ಮನಸ್ಸು ಕಲುಷೀಕೃತವಾಗಲ್ಲ ಅಕಲುಷೀಕ್ರಿಯ ಮಾಡ ಕಲುಷ ಅಕಲುಷ ಸಂಪದ್ಯಮಾನ ಅಕಲುಷೀಕ್ರಿಯಮಾಣ ತಮ್ಮ ಅಕಲುಷೀಕ್ರಿಯಮಾಣ ಕರ್ಮಕ್ಕೆ ಅಕಲುಷೀಕ್ರಿಯಮಾಣ ಕಲುಷವಾಗದೇ ಇದ್ದದ್ದನ್ನಾಗಿ ಮಾಡಿಕೊಂಡು ಅಂತ ಯಾವುದು ಅಂತಃಕರಣ ಕರ್ಮ ಅಲ್ಲ ಅಕಲುಷೀಕ್ರಿಯಮಾಣ ಅಂತಃಕರಣ ಅಂತಃಕರಣಕ್ಕೆ ಅಬ್ಜೆಕ್ಟಿವ್ ಅದು ಕಲುಷವಾಗದೇ ಇದ್ದದ್ದಾಗಿ ಮಾಡಿದ್ದಾದ ಆ ಅಂತಃಕರಣವು ಏನಾಗತ್ತೆ ನಿತ್ಯಕರ್ಮ ಮಾಡ್ತಾ 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 ಸಂಸ್ಕ್ರಿಯ ಮಾಡು ಸಂಸ್ಕಾರಗೊಳ್ಳುತ್ತಾ ಕೊಳ್ಳುತ್ತಾ ಚಿನ್ನದಿಂದ ಪಟಪಳಪ ಹೊಳೆಸಿಕೊಳ್ಳುತ್ತೆ ಅಂತಃಕರಣ ಸಂಘ ಬಿಟ್ಟು ಫಲತ್ಯಾಗ ಬಿಟ್ಟು ಪರಮ ಪ್ರೇಮದಿಂದ ಆಟ ಆಡುವಾಗ ಎಷ್ಟು ಇಷ್ಟಪಟ್ಟು ಆಟ ಆಡ್ತಾರೋ ಹಾಗೆ ಭಗವಂತ ಕರ್ಮ ಮಾಡ್ತಾರೆ. ಕೇರ್ ಮಾಡೋದು ಚೆಸ್ ಆಡೋದು ಕ್ರಿಕೆಟ್ ಆಡೋದು ವಾಲಿಬಾಲ್ ಆಡೋದು ಹೆಂಗೆ ಆಡ್ತಾರ ಹಚ್ಕೊಂಡು ಆಡ್ತಾರ ಬೇಜಾರು ಮಾಡ್ಕೊಂಡು ಆಡ್ತಾರ ಆಟ ಹೆಂಗೆ ಆಡ್ತಾರಪ್ಪ ಖುಷಿ ಇದೆ ಆ ರೀತಿ ಪರಮಾತ್ಮನ ಕರ್ಮ ಕರ್ಮ ಖುಷಿನ ಮಾಡ್ಬೇಕು ನಿತ್ಯ ಕರ್ಮ ಅವಾಗ ಕರ್ಮದಲ್ಲಿ ಅವನಿಗೆ ನಿಜವಾದಂತಹ ಸಂಸ್ಕಾರ ಇದ್ದು ಅದೇ ಆಟದ ಸಂತೋಷ ಅದೇ ಖುಷಿ. ಪೂಜೆಯಿಂದ ಇನ್ನೇನು ಫಲ ಅಲ್ಲ ಪೂಜೆ ಮಾಡೋದೇ ಸಂತೋಷ ಸ್ತೋತ್ರ ಹೇಳೋದೇ ಸಂತೋಷ ಭಗವಂತ ಭಜನೆ ಮಾಡೋದೇ ಸಂತೋಷ ಯಾಕೆ ಅಷ್ಟೊಂದು ಭಗವಂತ ಜೊತೆ ಇರ್ತಾನಲ್ಲ ಅದೇ ಆನಂದ. ಅದು ಮಾಡ್ತಾ ಮಾಡ್ತಾ ಅದು ಅಂತಃಕರಣ ಸಂಸ್ಕಾರಗೊಂಡದ್ದಾಗಿ ವಿಶುದ್ಧತಿ ವಿ ಆಗಿದ್ದಾನೆ ವಿಶೇಷವಾಗಿ ಅಂದರೆ ರಾಗಾದಿ ದೋಷವನ್ನು ಕಳ್ಕೊಂಡು ಆತ್ಮಜ್ಞಾನಕ್ಕೆ ಯೋಗ್ಯತೆ ಪಡ್ಕೊಳ್ಳುತ್ತೆ ಸೂಕ್ಷ್ಮವಾದ ಆತ್ಮವಿಚಾರವನ್ನು ಗುರುಗಳು ಹೇಳಿದ್ರೆ ಅದು ಹಂಗೆ ಅಬ್ಸರ್ವ್ ಹೀರ್ಕೊಂಡ್ಬಿಡುತ್ತೆ ಬ್ಲಾಟಿಂಗ್ ಪೇಪರ್ ಹೇಗೆ ನೀರನ್ನು ಹೀರ್ಕೊಳತ್ತೋ
ಉಪದೇಶವನ್ನು ಹೀರ್ಕೊಂಡ್ಬಿಡ್ತಾನ, ಹೇಳ್ಕೊಂಡ್ಬಿಡುತ್ತೆ ಅನುಭವ ಪರ್ಯಂತ ಹೇಳ್ಕೊಂಡ್ಬಿಡ್ತಾನ, ಅಷ್ಟು ಜೋರಾಗ್ಬಿಡ್ತಾನೆ ಸಕ್ಕರಣ. ತದ್ವಿಶುದ್ಧಂ ಪ್ರಸನ್ನಂ ಆತ್ಮ ಆತ್ಮಾಲೋಚನ ಕ್ಷಮಂ ಭವತಿ, ಆತ್ಮ ಇದಾಗ್ಬೇಕು ಒಂದೇ ಪದ ಅದು, ಆತ್ಮಾಲೋಚನ ಕ್ಷಮಂ ಭವತಿ. ತದ್ವಿಶುದ್ಧಂ ಪ್ರಸನ್ನಂ ಆತ್ಮಾಲೋಚನ ಕ್ಷಮಂ ಭವತಿ, ಅಂತಃಕರಣ. ಆ ಅಂತಃಕರಣವು ವಿಶುದ್ಧಂ ಸತ್ ಪರಿಶುದ್ಧವಾದದ್ದಾಗಿ ಮತ್ತು ಪ್ರಸನ್ನಂ ತಿಳಿಯಾದದ್ದಾಗಿ. ವಿಶುದ್ಧಕ್ಕೂ ಪ್ರಸನ್ನಕ್ಕೂ ಏನಿದೆ ಸ? ಹೊರಗಡೆಗೆ ಮುಖ್ಯವಾಗಿದೆ ವಿಶುದ್ಧ, ಅಲ್ಲಿ ಕೊಳೆಯದೇ ಅಂದ್ರೆ ಪ್ರಸನ್ನ. ಅದು ನಿಕ್ಷೇಪ ಬಿಟ್ಕೊಂಡ್ರೆ ವಿಶುದ್ಧವಾಯ್ತು ಅಂತ, ಅಲ್ಲಿ ಕೊಳೆ ಬಿಟ್ಕೊಂಡ್ತು ಅಂದ್ರೆ ಪ್ರಸನ್ನವಾಯ್ತು, ತಿಳಿಯಾಯ್ತು ಅಂತ. ವಿಶುದ್ಧವು ಪ್ರಸನ್ನತೆಯನ್ನು ಹೊಂದಿದ್ದಾಗಿ ಅದು ಆ ಅಂತಃಕರಣ ಆತ್ಮ ಆಲೋಚನ ಕ್ಷಮ, ಆತ್ಮನನ್ನು ಚಿಂತನೆ ಮಾಡುವ ವಿಚಾರ ಮಾಡುವ ಕ್ಷಮ ಅಂದ್ರೆ ಅದಕ್ಕೆ ಫಿಟ್, ಅದಕ್ಕೆ ತಕ್ಕದ್ದು ಯೋಗ್ಯತೆ ಪಡ್ಕೊಂಡ್ಬಿಡುತ್ತೆ. ಹೆಂಗೆ ಆತ್ಮ ವಿಚಾರ ಹೇಳಿದ್ರೆ ಆ ಲೀಚ್ ಕಚ್ಕೊಳ್ತಲ್ಲ ಕಾಲನ್ನ, ಲೀಚ್ ಜಿಗಡೆ ಹಂಗ್ ಕಚ್ಕೊಂಡ್ಬಿಡುತ್ತೆ ಆತ್ಮ ವಿಚಾರದಲ್ಲಿ, ಬಿಟ್ಟು ಬರೋದೇ ಇಲ್ಲ. ಅದು ಕಿತ್ತಬೇಕು, ಬಲಾತ್ಕಾರವಾಗಿ ಪ್ರಪಂಚ ಕಿತ್ತಬೇಕೇ ಹೊರತು ಅವನ ಮನಸ್ಸು ಹೆಂಗೆ ಅಂಟ್ಕೊಂಡ್ಬಿಡುತ್ತೆ ಆತ್ಮ ವಿಚಾರಕ್ಕೆ ಅಂದ್ರೆ ಅದು ಸಂಸ್ಕಾರ ಗೊಂಡಷ್ಟು ಗೊಂಡಷ್ಟು ಅದಕ್ಕೆ ಪ್ರಾಪಂಚಿಕ ವಿಷಯದಲ್ಲಿ ಜುಗುಪ್ಸೆ ಬಂದ್ಬಿಡುತ್ತೆ, ಹೇಸಿಗೆ ಬದಿ ಬಂದ್ಬಿಡುತ್ತೆ, ಆಸಕ್ತಿ ಬದಿ ಬಂದ್ಬಿಟ್ಟು ಹೋಗೋದೇ ಇಲ್ಲ. ವಿಷಯಾಸಕ್ತಿ ಇರಲ್ಲ, ಭೋಗಾಸಕ್ತಿ ಇರಲ್ಲ, ಪ್ರಪಂಚ ಕಡೆ ವಿಕ್ಷೇಪವಾಗಲ್ಲ. ಆತ್ಮಚಿಂತನೆ ಮಾಡ್ತಾ 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 ಅದು ವಿಶುದ್ಧವೂ ಪ್ರಸನ್ನವೂ ಆದದ್ದಾಗಿ ಆತ್ಮನನ್ನು ಆಲೋಚನೆ ಮಾಡೋದಕ್ಕೆ ಸಮರ್ಥವಾದದ್ದಾಗುತ್ತೆ. ಆಗ ನೋಡಿ ನಚಿಕೇತ ಆಗ್ಬಿಟ್ಟ, ಅವನು ಟಕ್ಕನ್ ತಗೊಂಡ್ಬಿಡ್ತಾನೆ. ನಚಿಕೇತ, ಶ್ವೇತಕೇತು, ಆ ಮೈತ್ರೇಯಿ, ಗಾರ್ಗಿ, ಅರ್ಜುನ ಮುಂತಾದಿಗಳು ಹೇಗೆ ತಿಳ್ಕೊಂಡ್ರು ಹಾಗೆ ತಗೊಂಡ್ಬಿಡ್ತಾನೆ. ಮಹಾತ್ಮ ಅರ್ಜುನ ಖಂಡಿತ ತಗೊಂಡಿದ್ದಾರೆ. ಭಗವಂತ ಉಪದೇಶ ಮಾಡಿದಾಗ ಗೊತ್ತಾಗಲ್ಲ ಅಂದ್ರೆ ಅರ್ಥ ಉಪದೇಶ ಮಾಡ್ತಾನೆ ಅವನು. ಸಾಕ್ಷಾತ್ ಸ್ವಯಂಭುರ್ ವೇದಾತ್ಮ ಪ್ರಪನ್ನಾಯ ಕಿರೀಟಿನೇ ಭಯ ಮಾಡಿದ ಶಿವಶಾಗ. ಸಾಕ್ಷಾತ್ ಸ್ವಯಂಭುರ್ ವೇದಾತ್ಮ ಸಂಸಾರಾನರ್ಥ ಶಾಂತಯೇ ಕೂಡ ಹೇಳಿದ್ದಾರೆ. ಅವನು ಸಂಸಾರಾನರ್ಥ ಶಾಂತವಾಗಲಿ ಅಂತ ಅವನು ಉಪದೇಶ ಮಾಡಿದಾಗ ಗೊತ್ತಾಗದೇ ಇರ್ತಾರ. ಪ್ರಪನ್ನಾಯ ಕಿರೀಟಿನೇ ಅವನು ಶರಣಾಗಲ್ಲ ಅಂತ ಕೇಳಿ ಶಿಷ್ಯ ಸ್ನೇಹಂ ಪ್ರಪನ್ನ ತಂದ ಅದನ್ನು ತಗೊಂಡು ಸುರೇಶ್ವರಾಚಾರ್ಯ ಬುದ್ಧಿ ಎಕ್ಸ್ಟ್ರಾರ್ಡಿನರಿ, ಅವರು ಶಾರ್ಪ್, ಅವರು ತೀಕ್ಷ, ಅವರು ಸೂಕ್ಷ್ಮ, ಒಳ ಹೊಕ್ಕೊಡ್ತಾರೆ ಅದು. ಹಿಂಗೆ ಪ್ರಜ್ಞಾ ವಿಜ್ಞಾನ ಪ್ರಜ್ಞಾನ್ ಕುರಿತ ಅನ್ನೋದಕ್ಕೆ ಭರ್ತ ಪ್ರಪಂಚರು ಎರಡು ಅರ್ಥ ಮಾಡಿದ್ರು, ಎರಡು ತಪ್ಪು ಅಂತ ಹೇಳಿ ಶಂಕರಾಚಾರ್ಯರ್ಸ್ ಸಪೋರ್ಟ್ ಮಾಡಿ ಸ್ವತಂತ್ರವಾಗಿ ಎಂಟು ಅರ್ಥ ಮಾಡಿದ್ದಾರೆ. ಎಂಟು ಅರ್ಥ ಆಮೇಲೆ ಅದನ್ನ ಇದು ಮಾಡಿದ್ರೆ ಏನು ಇವರು ಗತಿ, ಇವ್ರಿಗೆ ವಿಷಯ ಶಾಸ್ತ್ರಾರ್ಥ ಹೊಳೆಯೋದಿಲ್ಲ ಅವರಿಗೆ. ಶಿವರಣಗರ್ಭ ಬುದ್ಧಿ ಅಂತ ಪ್ರಚಂಡರು. ಸುರೇಶ್ವರೋ ಅನುಗೃಹಾತು ಜ್ಞಾನಂ ನೈಷ್ಕರ್ಮ್ಯ ಸಿದ್ಧಿಗಂ, ನೈಷ್ಕರ್ಮ್ಯ ಸಿದ್ಧೌ ಭವಂ ದಿಗ್ಗಂ ಜ್ಞಾನಂ ಸುರೇಶ್ವರೋ ಅನುಗೃಹಾತು. ನಿತ್ಯ ಕರ್ಮಾನುಷ್ಠಾನದಿಂದ ಪರಿಶುದ್ಧಾಂತಃಕರಣನಾದವನಿಗೆ ಅವನಿಗೆ ಸಂಗಂ ತಕ್ವಾ ಫಲಂ ಚ ತಕ್ವಾ ನಿತ್ಯಾನಿ ಕರ್ಮಾಣಿ ಕರೋತಿ ತಸ್ಯೇವ ವಿಶುದ್ಧಸ್ಯ ಪ್ರಸನ್ನಾಂತಃಕರಣಸ್ಯ ಮುಮುಕ್ಷೋಃ. ಸಂಗವನ್ನು ಫಲವನ್ನು ಬಿಟ್ಟು ನಿತ್ಯ ಅಗ್ನಿಹೋತ್ರಾದಿ ಕರ್ಮವನ್ನು ಮಾಡುತ್ತಾ, ಅದಕ್ಕೆ ನಮ್ಮ ಗುರು ಹೇಳಿದ್ದು ಅಗ್ನಿಹೋತ್ರ 15 ನಿಮಿಷ ಮಾಡಿದೆ ಅಂತಂದಲ್ಲೋ, ಎಷ್ಟು ಚಿತ್ತ ಶುದ್ಧಿಯಾಗಿದೆಯೋ, ಎಷ್ಟು ಭೋಗದಲ್ಲಿ ನಿಮಗೆ ಅನಾಸಕ್ತಿ ಬಂದಿದೆಯೋ, ನಿಮಗೆ ಜುಗುಪ್ಸೆ ಬಂದಿದೆಯೋ, ಅಂತಮುಖದ ಬಂದಿದೆಯೋ ಅಂದಾಗ ಇಲ್ಲ ಅಂತಂದ್ರೆ ಇದೆಂತ ಅಗ್ನಿಹೋತ್ರ ನಿಂದು ಬೈದ್ಬಿಟ್ರು. ಅಗ್ನಿಹೋತ್ರದಲ್ಲಿ ದೋಷ ಇಲ್ಲ, ಮಾಡುವ ನಿನ್ನ ದೋಷ ಇದೆ. ಹಾಗೆ ಮಾಡ ಅಗ್ನಿಹೋತ್ರ ಮಾಡ್ದ ಅಂದ್ರೆ ಅಂಥ ಸರ್ವಾತ್ಮನಾದ ಭಗವಂತನನ್ನ ಏತಮೇತೇ ವದಂತ ಅಗ್ನಿಮುಖಾವಿ ದೇವಾಹ ಅಗ್ನಿರ್ದೇವೋ ದ್ವಿಜಾತಿ ನಮ್ದೇ ಅಷ್ಟಮಟ್ಟ ಹೇಳಾಗ ಯಜ್ಞೇಶನ ಆರಾಧನೆಯಿಂದ ಕಿತ್ತಿಸಿದ್ದೆ ಆಗಲ್ಲ ಅನ್ನೋ ಅರ್ಥ ಇದೆ ನಮಗೆ. ಹಾಗಾಗಿ ಆ ಚೆನ್ನಾಗಿ ನಿತ್ಯಕರ್ಮ ಮಾಡ್ಬೇಕಂದ್ರೆ ಸಾಕ್ಷಾತ್ ಸರ್ವಾತ್ಮನಾದ ಭಗವಂತನೇ ಅಗ್ನಿ ಉಪಾಧಿಯಿಂದ ನನ್ನ ಆರಾಧನೆ ಮಾಡಿಸ್ಕೊತಾ ಇದ್ದಾನೆ,
ನನ್ನ ಆರಾಧ್ಯ ದೇವ ಅಗ್ನಿದೇವನಾಗಿದ್ದಾನೆ, ಅವನನ್ನು ನಾನು ಪ್ರೇಮದಿಂದ ಭಕ್ತಿಯಿಂದ ಅವನನ್ನ ಆಹುತಿ ಕೊಟ್ಟು ಸ್ತೋತ್ರ ಮಾಡಿ ಕರ್ಮ ಮಾಡ್ತೀನಿ, ಪ್ರತಿಕ್ಷಣಕ್ಕೂ ಮಾಡ್ತಾ 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 ಹೋದ್ರೆ ಯಾವ ಸಂಘವನ್ನು ಫಲವನ್ನು ಇಟ್ಕೊಳ್ಳದೆ ಹೋದ್ರೆ ಆ ನಿತ್ಯಕರ್ಮ ಅನುಷ್ಠಾನದಿಂದ ವಿಶುದ್ಧ ಅಂತಃಕರಣಸ್ಯ ವಿಶುದ್ಧಂ ಅಂತಃಕರಣ ಸಹ ಕರ್ಣ ಸಸ್ಯ ಪರಿಶುದ್ಧವಾದ ಅಂತಃಕರಣವನ್ನು ಹೊಂದಿರತಕ್ಕಂತಹ ಆ ಮುಮುಕ್ಷುವಿಗೆ ಇನ್ನೊಂದು ವಿಶೇಷ ಆತ್ಮಜ್ಞಾನ ಅಭಿಮುಖಸ್ಯ ನೋಡಿ, ಯಾವಾಗ ಪ್ರಾಪಂಚಿಕದ ಕಡೆಗೆ ಡಿಸ್ಕನೆಕ್ಟ್ ಆಯಿತು ಅಂತಃಕರಣ ಆಟೋಮೆಟಿಕ್ ಆಗಿ ಒಳಮುಖ ಹರಿಲೇಬೇಕು. ಮನೆಯೊಳಗೆ ಹಾವು ಬಂದ್ಬಿಟ್ಟಿದೆ, ಹಾಲು ಬಂದ್ಬಿಟ್ಟಿದೆ, ಹಾಲಿಂದ ಅಡುಗೆ ಮನೆಗೆ ಒಂದು ಎಂಟ್ರೆನ್ಸ್ ಇದೆ, ಬೆಡ್ರೂಮ್ಗೂ ಒಂದು ಎಂಟ್ರೆನ್ಸ್ ಇದೆ, ಸ್ಟೋರ್ ರೂಮ್ಗೂ ಒಂದು ಎಂಟ್ರೆನ್ಸ್ ಇದೆ, ಆಮೇಲೆ ಕಿಚನ್ಗೂ ಒಂದು ಎಂಟ್ರೆನ್ಸ್ ಇದು ಬಾತ್ರೂಮಿಗೆ ಒಂದು ಎಂಟ್ರೆನ್ಸ್ ಇದೆ, ಎಲ್ಲ ಕಡೆಗೂ ಎಂಟ್ರೆನ್ಸ್ ಇರುತ್ತಪ್ಪ. ಹಾವನ್ನ ಮತ್ತೆ ಓಡಿಸ್ಬೇಕು, ಹೊಡೆಯೋಕೆ ಇಷ್ಟ ಇಲ್ಲ, ಏನ್ ಮಾಡ್ಬೇಕು? ಆ ಎಲ್ಲ ಬಾಗಿಲು ಕ್ಲೋಸ್ ಮಾಡ್ಬಿಡಿ, ಅಡಿಗೆ ಮನೆಯದು, ಬೆಡ್ರೂಮಿಂದು, ಬಾತ್ರೂಮಿಂದು, ಸ್ಟೋರ್ ರೂಮ್ ಎಲ್ಲ ಬಾಗಿಲು ಬಿಗಿ ಹಾಕ್ಬಿಟ್ರೆ ಹೋಗುತ್ತೆ, ಹೋಗುತ್ತೆ ಜಾಗ ಇಲ್ಲ, ಹೋಗುತ್ತೆ ಎಲ್ಲೂ ಜಾಗ ಇಲ್ಲ, ಮತ್ತೆ ಏನ್ ಮಾಡುತ್ತೆ? ಬಂದ ಜಾಗ ಸುಂಕ ಇಲ್ಲ, ಅಲ್ಲೇ ವಾಪಸ್ ಹೋಗುತ್ತೆ. ಹಾಗೆ ಈ ಮನಸ್ಸು ಆತ್ಮನಿಂದ ಬಂದ ಮನಸ್ಸು, ಇದು ಬಂದ ಮನಸ್ಸು ಎಲ್ಲಿಂದ ಬಂತು? ಆತ್ಮನೇ ಮನೋರೂಪ ತಿಳ್ಕೊಳ್ತಾ ಇದ್ದಾರೆ. ಅದು ಅನಾದಿ ಕಾಲದ ಒಂದು ಸಂಸ್ಕಾರ ವಾಸನೆಯಿಂದ ಪ್ರಪಂಚ ಕಡೆ ಹೋಗಿ 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 ಕೆಟ್ಟ ಅಭ್ಯಾಸ ಮಾಡಿಕೊಂಡು ಆ ವಾಸನೆ ಸುಂಕೊಂಡ್ಬಿಟ್ಟಿದೆ. ಈಗ ಬಂದ್ ಮಾಡಿಬಿಟ್ಟ, ಶಟರ್ ಹಾಕ್ಬಿಟ್ಟ, ಕ್ಲೋಸ್ ಮಾಡಿಬಿಟ್ಟ, ಪಂಚಜ್ಞಾನೇಂದ್ರಿಯ ಅನ್ನೋ ಶಟರ್ ಕ್ಲೋಸ್ ಮಾಡಿಬಿಟ್ಟ, ವಿಷಯ ಕಡೆ ಹೋಗ್ತಿಲ್ಲ. ಈ ಮನಸ್ಸು ಏನ್ ಮಾಡುತ್ತೆ? ನಿದ್ದೆನೂ ಮಾಡ್ತಿಲ್ಲ, ಹೊರಗಡೆನೂ ಹೋಗ್ತಿಲ್ಲ, ಅಲ್ಲೂ ಮಂಡು ಬಿದ್ದಿಲ್ಲ, ಕಷಾಯ ಇಲ್ಲ. ಇವಾಗ ಏನ್ ಮಾಡ್ಬೇಕು? ಹೋಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಆತ್ಮಜ್ಞಾನ ಅಭಿಮುಖನಾಗುತ್ತೆ, ಆತ್ಮಾಭಿಮುಖವಾಗುತ್ತಾ ಆತ್ಮಜ್ಞಾನ ಉಂಟಾಗತ್ತೆ ಅಂತ ಆತ್ಮವಿಚಾರ ಮಾಡಿ ಶುರು ಮಾಡ್ಬಿಡತ್ತೆ. ನಾನು ಯಾರು? ಅಥ ಕೋಹಂ, ನಾನು ಕರ್ತೃವಲ್ಲ, ಭೋಕ್ತೃವಲ್ಲ, ಜ್ಞಾತೃವಲ್ಲ, ಸಂಸಾರಿ ಅಲ್ಲ ಅಂದ್ರೆ ನಾನು ಯಾರಾಗಿದ್ದೀನಿ, ನಾನು ಏನಾಗಿದ್ದೀನಿ, ನಾನು ಯಾಕೆ ನನ್ನನ್ನು ಈಗಿಂದ ಅನ್ಕೊಂಡಿದ್ದೀನಿ, ಉಪನಿಷತ್ ಏನ್ ಹೇಳ್ತಾ ಇದೆ ನನ್ನ ಬಗ್ಗೆ, ನಾನು ಹೇಗೆ ಅದನ್ನು ತಿಳ್ಕೊಳ್ಳಿ ಅಂತೇಳಿ ಅದು ಚಿಂತೆ ಹಾಕೊಂಡ್ಬಿಡತ್ತೆ. ಆತ್ಮಜ್ಞಾನಕ್ಕೆ ಅಭಿಮುಖನಾಗಿರ್ತಕ್ಕಂತಹ ಆ ಮುಮುಕ್ಷುವಿಗೆ ಕ್ರಮೇಣ ಮಾಡ್ತಾ ಮಾಡ್ತಾ ಚಿಂತೆ ಮಾಡ್ತಾ 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 ಯಾವ ರೀತಿ ತನ್ನಿಷ್ಠಾ ನಾಮ ಕೋರ್ಥ ತಸ್ಮಿನ್ನೇವ ನಿಷ್ಠಾ ತಾತ್ಪರ್ಯೇಣ ಅವಸ್ಥಾನಂ ಪರಿಸಮಾಪ್ತಿ ಸೆಟ್ಲ್ ಆಗ್ಬಿಡುತ್ತೆ ಆ ಮನಸ್ಸು. ಹೋಗ್ತಾ ಹೋಗ್ತಾ ಹಾಗಾಗಿ ಆತ್ಮದಲ್ಲಿ ನಿಂತು ಮುರ್ಜಾಬಿಡುತ್ತೆ, ಅಲ್ಲಿ ಸೇರೋಗ್ಬಿಡುತ್ತೆ. ಹೇಗೆ ಉಪ್ಪಿನ ಗೊಂಬೆ ಸಮುದ್ರಕ್ಕೆ ಹಾಕಿದ್ರೆ ಆಳ ನೋಡ್ಕೊಂಬ ಅಂತ ಅದು ಕೆಳಕ್ ಹೋಗೋ ಹೊತ್ತಿಗೆ ಸಮುದ್ರ ಕರ್ಕೋಗ್ಬಿಡುತ್ತೆ. ಆತ್ಮನ ತಿಳ್ಕೊಂಡ್ ಬಿಟ್ಟಂತಹ ಮನಸ್ಸು ಏನಾಗತ್ತೆ? ಆತ್ಮಸಾತ್ ಕೃಷ್ಣ ಆತ್ಮನಾಗ್ಬಿಡ್ತದೆ. ಯಾಕೆ ಆತ್ಮನ ತಿಳ್ಕೊಬೇಕಾದ್ರೆ ಏನಾಗ್ಬೇಕು? ಆತ್ಮನಂತೆ ಸ್ವಚ್ಛ ನಿರ್ಮಲ ಆಗ್ಬೇಕು. ಇದೇ ಆತ್ಮ ತಿಳ್ಕೊಬೇಕು. ಆತ್ಮನಂತೆ ಸ್ವಚ್ಛವು ನಿರ್ಮಲವು ವಿಕ್ಷೇಪವೂ ಆಯ್ತು ಅಂದ್ರೆ ಆತ್ಮಾಕಾರ ಆಗುತ್ತೆ, ಆತ್ಮಸುಗಳು ಬರ್ತದೆ. ಹಾಗೇ ಹೇಳಿದ್ರು ಮನಸ್ಸಿನ ಮನಸ್ತ್ವ ಬೆಳೆಸೋಬಿಡುತ್ತೆ. ಅಮನೀ ಭಾವ ಅಮನಸ್ತಾಂ ತದಾಯಾತಿ, ಅವನೀ ಭಾವ ಉಂಟಾಗಿ ಆತ್ಮಸ್ವರೂಪವನ್ನು ಪಡ್ಕೊಂಡ್ಬಿಟ್ಟು ತನ್ನ ನಿಷ್ಠೆಯನ್ನು ಆತ್ಮನಲ್ಲಿಯೇ. ಆ ಪುಣ್ಯಾತ್ಮ ಮಹಾತ್ಮ ತತ್ವಜ್ಞಾನಿ ಕೂತಿರ್ತಾನಲ್ಲ, 100 ಜನ 1000 ಜನ ಬಂದಿದ್ರು, ಕಣ್ಬಿಟ್ಟಿದ್ರು ಯಾರು ನೋಡ್ತಿರಲ್ಲ ಅವನು. ಯಾಕೆ ಹೇಳಿ? ಮನಸ್ಸು ಕಣ್ಣು ಡಿಸ್ಕನೆಕ್ಟ್ ಆಗ್ಬಿಟ್ಟಿದೆ, ಮನಸ್ಸು ಆತ್ಮನ ಮುಳುಗಿದೆ, ಕಣ್ಣು ಸುಮ್ಮನೆ ವಿಂಡೋ ಓಪನ್ ಆದಂಗೆ ಕಣ್ಣು ಬಿಟ್ಟಿರ್ತಾನೆ, ಯಾರನ್ನು ನೋಡಲ್ಲ ಅವನು, ಯಾರು ಲೆಕ್ಕ ಇಲ್ಲ. ಅವನ ಮುಂದೆ 5 ಕೆಜಿ ಬಂಗಾರದ ಗಟ್ಟಿ ಇಟ್ರು, ಆ ಕಲ್ ಬಂಡೆಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ ಅವನಿಗೆ, ಸುಮ್ಮನೆ ಅದನ್ನು ತೋರಿಕೆ ಅಂತಾನೆ. ಏನು ಅಜ್ಞಾನಿಗಳಾಗಿದ್ರೆ ಹಾ 5 ಕೆಜಿ ಬಂಗಾರ ಕಲ್ಲು ಪಾ ಹೆಂಗ್ ಹೊಳಿತಾ, ಅಯ್ಯೋ ನಂಗೆ ಕೊಟ್ರೆ ಹೆಂಗಿರುತ್ತೆ ಅಂತ ಐದು ದಿವಸ ಮಾಡ್ತಾನೆ ಅಜ್ಞಾ. ತತ್ವಜ್ಞಾನೇ ಸಮಲೋಷ್ಟಾಶ್ಮ ಕಾಂಚನ, ಮಣ್ಣೆಂಟೇನು ಕಲ್ಲು ಬಂಗಾರ ಏನು ವ್ಯತ್ಯಾಸ, ಎಲ್ಲ ಕಲ್ಪಿಸ ತೋರಿಕೆ ಅಂತಾನೆ. ಹಾಗಿದ್ದವನಾಗಿ ಆ ಆತ್ಮಸ್ವ ನೆಲೆ ನಿಂತಹ ಮಹಾತ್ಮ ಹೇಗಿರ್ತಾನೆ, ಮುಂದೆ ಅವನ ಸ್ಥಿತಿ ಏನು ಅನ್ನೋದನ್ನ ಹೇಳ್ಬೇಕು. ಅದು ಭಗವಂತನಿಗೆ ಬಹಳ ಉತ್ಸಾಹ. ಯಾಕಂದ್ರೆ ಆ ಸ್ಥಿತಿ ವರ್ಣನೆ ಮಾಡಿದ್ರೆ ಅದನ್ನು ಕಂಡ್ಕೊಳ್ಳೋಕೆ ಎಲ್ಲ ನೀವು ಹೋಗ್ತೀರಾ, ಅದಕ್ಕೆ ಪ್ರವೃತ್ತಿ ಆಗತ್ತೆ ಅಂತ ಹೇಳಿ ಅದಕ್ಕೆ ಪೂರ್ವಭಾವಿ ಪೀಠಿಕೆಯಾಗಿ ಪರಮಾತ್ಮ ಒಂದು ಗುಣವನ್ನು ಹೇಳ್ತಾ ಇದ್ದಾನೆ. ಈ ರೀತಿ ಜ್ಞಾನಿ ಈ ರೀತಿ ನೀವು ಹೀಗಿರ್ಬೇಕು. ಹೇಗಿರ್ಬೇಕು? ನದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇ ನಾನು ಸಜ್ಜತೆ, ನದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇ ನಾನು ಸಜ್ಜತೆ, ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಛಿನ್ನ ಸಂಶಯ, ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಛಿನ್ನ ಸಂಶಯ, ನದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇ ನಾನು ಸಜ್ಜತೆ, ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಛಿನ್ನ ಸಂಶಯ, ನ ದ್ವೇಷ್ಟಿ ಅಕುಶಲಂ. ದ್ವೇಷ್ಟಿ ಅಕುಶಲಂ ಎಂಡ್ ಸಂಧಿ, ವೆರಿ ಗುಡ್. ಕರ್ಮ ಕುಶಲೇ ನ ಅನುಷಜ್ಯತೆ, ತ್ಯಾಗಿ ಸಂಧಿ ನ ಅನುಷಜ್ಯತೆ,
ತ್ಯಾಗಿ ಸತ್ವ ಸಮಾವಿಷ್ಟ ಮೇಧಾವಿ ಛಿನ್ನ ಸಂಶಯ. ಛಿನ್ನ ಸಂಶಯ ಹೇಗ ಸಮಾಸ? ಛಿನ್ನಾ ಸಂಶಯಾ ಯಶ್ಯ ಎರಡು ಯಾರಿಂದ ಕಥಿಸಲ್ಪಟ್ಟಿದ್ದೋ ಅದಕ್ಕೆ ತಪ್ಪ್ರತಿಗೆ ತೃಪ್ತಿ ಹಾಕ್ತಾರೆ ಕಣ. ಛಿನ್ನಾ ಸಂಶಯ ಏನ ಸಹ ಛಿನ್ನ ಸಂಶಯ ಯಶ್ಯ ಕಾಮನು ಕಾಮನು. ಸತ್ವ ಸಮಾವಿಷ್ಟ ಸತ್ವೇ ಸಮಾವಿಷ್ಟ. ಅಕುಶಲಂ ಕರ್ಮ ನ ದ್ವೇಷ. ಜ್ಞಾನಿ ಆದ್ಮೇಲೆ ಅಥವಾ ಜ್ಞಾನಕ್ಕೆ ಜ್ಞಾನ ಪ್ರಾಪ್ತಿ ಹೊರಟವನಿಗೆ ಜ್ಞಾನ ಆದ್ಮೇಲೆ ಹೇಳ್ಬೇಕಾಗಿಲ್ಲ, ಜ್ಞಾನ ಪ್ರಾಪ್ತಿ ಹೊರಟಕ್ಕೆ ಮುಮುಕ್ಷುವೇ ಕಾಮ್ಯಕರ್ಮವನ್ನು ನಿಂದೆ ಮಾಡಲ್ಲ. ಮಾಡ್ಕೊಳ್ಳಿ ಅವತ್ತು ಮಾಡು, ಅವರು ಕಾಮ್ಯಕರ್ಮ ಮಾಡೋರು ಇದ್ದಾರೆ, ಮಕ್ಕಳು ಬೇಕು, ದುಡ್ಡು ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಮಾಡೋರು ಮಾಡ್ಕೊಳ್ಳಿ, ನನಗೆ ಅದ್ರ ದ್ವೇಷವೂ ಇಲ್ಲ. ಹಾಗೆ ಕುಶಲ ಕರ್ಮ ಅಂದೇನೋ, ಕುಶಲ ಕರ್ಮ ಅಂದೇನೋ ಕರ್ಮಯೋಗ, ಅಕುಶಲ ಕರ್ಮ ಅಂದ್ರೆ ಕಾಮ್ಯಕರ್ಮ, ಕುಶಲ ಕರ್ಮ ಅಂದ್ರೆ ಕರ್ಮಯೋಗ. ಆದಲ್ಲೂ ಅವನು ಇಟ್ಕೊಳ್ಳಲ್ಲ. ಅದೇ ಕಾಮ್ಯೋಗ ಕರ್ಮಯೋಗವನ್ನೇ ನಿತ್ಯ ಕರ್ಮ ಹೇಳ್ತದ. ವಿಶೇಷಣ ಆಮೇಲೆ ತ್ಯಾಗಿ ಆದವನು ಅಂದ್ರೆ ಕರ್ಮಯೋಗಿ ಆದವನು, ಕರ್ಮಯೋಗದಲ್ಲಿ ಪರಿಪಕ್ವತೆ ಹೊಂದಿದ. ಮೋಕ್ಷ ಕಾರಣ ನಿತ್ಯ ಕರ್ಮ ಹಾಕಿದಲ್ಲ, ಮೋಕ್ಷ ಕಾರಣ ಆಗದೆ ಕರ್ಮಯೋಗ ಆಗದದು. ಕರ್ಮಯೋಗಿ ಕರ್ಮಯೋಗದಲ್ಲಿ ಒಂಚೂರು ಸಾಧನೆ ಮಾಡಿ ಕರ್ಮಯೋಗದಲ್ಲಿ ಮುಳುಗದವನು ಅಕುಶಲ ಕರ್ಮ ಕಾಮ್ಯ ಕರ್ಮ ದ್ವೇಷಿಸಲ್ಲ, ನಿತ್ಯ ಕರ್ಮನ ಅಂಟ್ಕೊಂಡು ಆ ರೀತಿ ಅಲ್ಲ. ಕಾಮ ಕರ್ಮಯೋಗದಲ್ಲೂ ಅಂಟ್ಕೊಳ್ಳಲ್ಲ ಅವನು, ಕರ್ಮಯೋಗದಕ್ಕೂ ಅವನು. ನೀವು ಹೇಳು ಓಕೆ ಒಪ್ಪದೀನಿ, ಆದ್ರೆ ಅದರಲ್ಲೂ ಅವನಿಗೆ ಅಭಿಮಾನ ಇರಲ್ಲ ಅಂತ. ತಾನು ಮಾಡುತ್ತಿರೋ ಕರ್ಮಯೋಗದಲ್ಲೂ ಅವನಿಗೆ ಇದಿರಲ್ಲ. ಹಾ ಅದನ್ನ ಹೇಳ್ತಾನೆ ಅವನು, ಕುಶಲ ಕರ್ಮವನ್ನ ಅಂದ್ರೆ ಕರ್ಮಯೋಗವನ್ನು ಅವನು ಇದ್ ಮಾಡ್ಕೊಳ್ಳಲ್ಲ. ನಿತ್ಯ ಕರ್ಮ ಮಾಡಿದ ನಿತ್ಯ ಕರ್ಮಣಿ ಅಂದ್ರೆ ಸತ್ಯ ಜ್ಞಾನ ಸತ್ವಶುದ್ಧಿ ಜ್ಞಾನ ಪ್ರತಿಷ್ಠ ಆಯಿತು ಏನು ಮೋಕ್ಷ ಕಾರಣಂ ಇದಂ ಇತ್ಯವನ್ನ ಅನುಷೇಧನೆ ಇದ್ದಾರೆ. ಮೋಕ್ಷ ಕಾರಣ ಇತ್ಯವಂದ್ರೆ ಅದು ಕರ್ಮಯೋಗ ಆದಾಗ ನಿತ್ಯ ಕಾರಣ. ಬರೀ ನಿತ್ಯ ಕರ್ಮ ಕಂಡುಕೊಳ್ಳಲ್ಲ ಅಂತಂದ್ರೆ ಅದು ಒಂದು ಪಾಠ ಇದು ಧರ್ಮ ಧರ್ಮ ಕರ್ಮ ಆಗುತ್ತೆ. ಹಂಗದ ಸರಿ ಅಂಟ್ಕೊಳ್ದೆ ಇರೋದು ಇದನ್ನ ಎರಡು ಕಡೆಗೂ ಸಮಾನ ಅಲ್ಲ. ಅದು ಕುಶಲ ಕರ್ಮ ಅಂದ್ರೆ ಅಕುಶಲ ಕರ್ಮ ಕಾಮಕ. ಈ ಕರ್ಮಯೋಗದಲ್ಲಿ ಮುಳುಗಿರುವಂತಹ ಸಾಧಕ ಕರ್ಮಯೋಗದಲ್ಲಿ ಒಂದು ಪರಿಪಕ್ವತೆ ಬಂದಾಗ ಇದನ್ನೂ ನಿಲ್ಸಲ್ಲ, ಇದರಲ್ಲೂ ಅಂಟ್ಕೊಳ್ತಾರೆ. ನಿತ್ಯ ಕರ್ಮ ನಡೆಸಲ್ಲ ಅಂತ ಸರಿ, ಕರ್ಮಯೋಗದ ಪರಿಪಕ್ವತೆ ಅಂದ್ರೆ ಕರ್ಮಯೋಗದಲ್ಲೂ ಕೂಡ ಅವನಿಗೆ ಇದಿರಲ್ಲ. ಇನ್ನೂ ನನಗೆ ಚಿತ್ರಶುದ್ಧಿ ಉಂಟು ಮಾಡಿ ಮಾಡುತ್ತೆ ಅಂದ್ರೆ ಆ ಕರ್ಮಯೋಗದಲ್ಲೂ ಅವನು ಬಹಳ ಆಗ್ರಹ ಇರಲ್ಲ. ಅದನ್ನು ಕೂಡ ಸಾಧನೆಯಾಗಿ ಇಟ್ಕೊಳ್ತಾನೆ ಹೊರತು ಓ ಇದು ಬಹಳ ಇದು ಅಂತ ಹೇಳಿ ಇದರಲ್ಲೂ ಸಂಘ ಇರಲ್ಲ ಅವನಿಗೆ. ಕರ್ಮಯೋಗದಲ್ಲೂ ಸಂಘ ಇರಲ್ಲ ಅಂತ ನಾನು ಅಲ್ಲಿ ಮಾಡಿದೆ. ಇವರು ಬರೀ ನಿತ್ಯ ಕರ್ಮವನ್ನು ಅಂಟ್ಕೊಳ್ಳಲ್ಲ ಕಾಮ್ಯಕರ್ಮವನ್ನು ಅಂಟ್ಕೊಳ್ಳಲ್ಲ ಅಂತ ಸಾಮಾನ್ಯ ಅರ್ಥ ಮಾಡ್ಬೋದು. ಆಗತ್ತೆ ತಪ್ಪಲ್ಲ, ಅದು ಹೊಂದತ್ತೆ, ಅದು ಹೊಂದತ್ತೆ. ನನಗೆ ಯಾಕೋ ಕುಶಲ ಕರ್ಮ ಅಂದ್ರೆ ಅದು ಯೋಗ ಕರ್ಮಸ ಕೌಶಲಮನ್ನ ಪರಮಾತ್ಮ ಕರ್ಮದಲ್ಲಿ ಕೌಶಲ ಕರ್ಮ ಯೋಗ ಮಾಡೋದು ಅಂತ. ಕರ್ಮಯೋಗವನ್ನು ಕೌಶಲ ಅಂತ ಹೊಗಳಿರೋದ್ರಿಂದ ಅದಕ್ಕೂ ಅಂಟ್ಕೊಳ್ಳೋದಾಗಿ ಮಾಡೋದು ನನ್ನ ಆಸೆ ನನಗೆ ಅನ್ಕೊಂಡೆ. ಆಗ್ಬೋದು, ಬೋತ್ ಆರ್ ಕರೆಕ್ಟ್, ದೇರ್ ಇಸ್ ನೋ ರಾಂಗ್, ಅಲ್ಲಿ ಯಾವುದು ತಪ್ಪಿಲ್ಲ. ಆದರೆ ನಾನು ಅಕುಶಲವಾದ ಅಂದ್ರೆ ಕಾಮ್ಯ ಕರ್ಮವನ್ನು ಅವನು ನಿಂದೆ ಮಾಡೋದಿಲ್ಲ, ಕುಶಲವಾದ ಅಂದ್ರೆ ನಿತ್ಯ ಕರ್ಮದಲ್ಲಿ ಅಥವಾ ಕರ್ಮಯೋಗದಲ್ಲಿ ಕೂಡ ಬಹಳ ಅಂಟ್ಕೊಳ್ಳೋದಿಲ್ಲ. ನಾನು ಬಹಳ ಶ್ರೇಷ್ಠಪ್ಪ, ಯಾಕಪ್ಪ ಅಂದ್ರೆ ಕರ್ಮಯೋಗ ಮಾಡ್ತಾ ಇದ್ದೀನಿ, ಕರ್ಮಯೋಗ ವಿಶೇಷ ಅಂತ ಹೇಳಿ ಕರ್ಮಯೋಗದಲ್ಲೂ ಅವನಿಗೆ ಅಭಿಮಾನ ಬರೋದಿಲ್ಲ. ಕರ್ಮಯೋಗವು ಕೂಡ ಈಶ್ವರಾಯ ಭೃತ್ಯವದ ಹಂಕರ್ಮಾಣಿ ಕರೋಮಿ ಅಂದ್ಕೊಂಡು ತನ್ನ ದಾಸ್ಯತ್ವವನ್ನ ತನ್ನ ಅಲ್ಪತ್ವವನ್ನ ಪೂರ್ಣವಾಗಿ ಒಪ್ಕೊಂಡಿರ್ತಾನೆ. ತಾನು ಏನೂ ಅಲ್ಲ, ತಾನು ಜೀರೋ ಮಾಡ್ಕೊಂಡಿರ್ತಾನೆ. ಆ ಕರ್ಮಯೋಗ ಮಾಡುವವನು ಪುಣ್ಯಾತ್ಮ ತನ್ನನ್ನು ಪೂರ್ತಿ ಅಳಿಸ್ಕೊಂಡ್ಬಿಡ್ತಾನೆ. ಹಾಗಾಗಿ ಆ ಕರ್ಮಯೋಗದಲ್ಲೂ ಅವನು ಬಹಳ ಅಭಿಮಾನ ಆಗ್ರಹ ಆಟ ಇರುತ್ತೆ. ಹಾಗೆ ತ್ಯಾಗಿ ಎಲ್ಲವನ್ನೂ ಬಿಡುವ ಸ್ವಭಾವವನ್ನು ಸಂಗತ್ಯಾಗ ಫಲತ್ಯಾಗವನ್ನು ಮಾಡುವುದರ ಮೂಲಕ ತ್ಯಾಗಿ ಸತ್ವ ಸಮಾವಿಷ್ಟ ಸತ್ವಗುಣೇ ಸಮಾವಿಷ್ಟ ಸತ್ವ ಸಮಾವಿಷ್ಟ. ಸತ್ವಗುಣದಲ್ಲೇನೆ ಆತ್ಮವಿಚಾರವನ್ನು ಮಾಡುವಂತಹ ಯೋಗ್ಯತೆ ಕೊಡುವ ಸತ್ವಗುಣ. ಸತ್ವಗುಣ ಅಂದ್ರೆ ಬರೀ ಸತ್ವಗುಣ ತತ್ಕಾಲದ ಒಂದು ಸುಖ ಆನಂದ ಆಗುವ ಸತ್ವಗುಣ ಅಲ್ಲ, ಆತ್ಮಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಸತ್ವಗುಣ ಇದೆಯಲ್ಲ, ಆ ಸತ್ವಗುಣದಲ್ಲಿ ಅವನು ಹೊಕ್ಕಿದವನಾಗಿ ಅವನು ಮಹಾ ಮೇಧಾವಿ. ಯಾಕೆ ಮೇಧಾವಿ? ಅವನು ಆತ್ಮಜ್ಞಾನ ರೂಪ ಆಗಿರ್ತಕ್ಕಂಥ ಮೇಧೆ ಇಟ್ಕೊಂಡಿದ್ದಾನೆ. ಅವನ ಗೋಲು ಅಲ್ಲಿ, ಅವನ ಡೆಸ್ಟಿನೇಷನ್ ತತ್ವಜ್ಞಾನ ಮಾಡ್ಕೊಂಡು ಗೋಲು. ಅದನ್ನು ರೀಚ್ ಆಗುವವರೆಗೂ ಯಾವುದನ್ನು ಕುಡಿಗಣ್ಣನು ನೋಡಲ್ಲ. ಅವನು ತಂಕಿ ಕಟ್ಟಿದ ಕುದುರೆ ಹಾಗೆ ತತ್ವಜ್ಞಾನ ಬಿಟ್ಟು ಅಕ್ಕಪಕ್ಕ ನೋಡಲ್ಲ. ಅವನು ಆತ್ಮಜ್ಞಾನ ರೂಪವಾದಂತಹ ಮೇಧೆ ಅವನಿಗೆ ಮೇಧಾವಿ. ಚಿನ್ನ ಎಲ್ಲಾ ಸಂಶಯ ಹೋಯ್ತು ಅವನಿಗೆ.
ಲೌಕಿಕವಾದ ಪದಾರ್ಥದಲ್ಲೂ ಸಂಶಯವಿಲ್ಲ, ಶಾಸ್ತ್ರಾರ್ಥದಲ್ಲೂ ಸಂಶಯವಿಲ್ಲ, ತನ್ನ ಮಾರ್ಗದ ಹೊರಟಂತಹ ಸಾಧನೆಯಲ್ಲೂ ಸಂಶಯವಿಲ್ಲ. ಎಲ್ಲದರಲ್ಲೂ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ, ಸರಿಯಾಗಿದೆ, ನಾನು ರೀಚ್ ಆಗ್ತೀನಿ, ನಾನು ಮುಟ್ಟೇ ಮುಟ್ತೀನಿ ಅಂತ ಬಹಳ ದೃಢವಾದಂತಹ ನಂಬಿಕೆ ವಿಶ್ವಾಸ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಆ ಮೇಲ್ಮಟ್ಟದ ಆ ಸಾಧಕ ನಜ್ಯೇಷ್ಠಿ ಅಕುಶಲಂ ಅಶೋಭನಂ ಕಾಮ್ಯಂ ಕರ್ಮ. ಕುಶಲಂ ಅಶೋಭನಂ ಕಾಮ್ಯಂ ಕರ್ಮ. ನಜ್ಯೇಷ್ಠಿ ಅಂದ್ರೆ ದ್ವೇಷವನ್ನು ಮಾಡೋಲ್ಲ ಅಂತ, ಅಕುಶಲ ಅಂದ್ರೆ ಅಶೋಭನವಾದ. ಭಾಷ್ಯಕಾರರು ಶಂಕರಾಚಾರ್ಯರು ಮತ್ತೆ ಪರಮಾತ್ಮ ಕಾಮ್ಯಕರ್ಮನ ಅಶೋಭನ ಅನ್ಬಿ, ಕಾಮ್ಯಕರ್ಮನೇ ಶೋಭನ ಕರ್ಮ, ಒಳ್ಳೆ ಕರ್ಮ ಅಲ್ಲ, ನಿಂದಿದ ಕರ್ಮ ಅನ್ನೋ ಹಾಗೆ. ಕಾಮಾತ್ಮತ ನ ಪ್ರಶಸ್ತ ಮನಸ್ಮೃತಿಯಲ್ಲೂ ಕಾಮಾತ್ಮ ಆಗ್ಬಾರ್ದು. ಪರಿಪೂರ್ಣ ಕಾಮನು ನೀನು, ಪರಿಪೂರ್ಣ ಕಾಮನಾದ ನೀನು ಕೂತ್ಕೊಂಡು ಕಾಮ ಬಯಸ್ತೀಯಲ್ಲೋ, ಏನು ನಿಂಗೆ ಹೇಳೋಣ? ಇಲ್ಲಿರೋ ಎಲ್ಲಾ ಸ್ತ್ರೀಯರು ನೀನೇ, ಎಲ್ಲಾ ಸಂಪತ್ತು ನೀನೇ, ಎಲ್ಲಾ ಲೋಕವೂ ನೀನೇ, ಎಲ್ಲವೂ ನೀನು. ಯಾಕೆ ಇದು ಒಂದು ಬೇಕು ಇದು ಒಂದು ಬೇಕು ಅಂತ ನಮ್ಮ ತಂದೆಯವ್ರು ಹೇಳ್ತಾವ. ಈ ಮನೆಯಲ್ಲಿ ಇಷ್ಟು ದುಡ್ಡು ನಂದು ತೆಗೆದಿಟ್ಕೊಂಡ್ರೆ, ಈ ರೂಮ್ ನಂದು ತಿಳ್ಕೊಂಡ್ರೆ, ಬಾಕಿ ಥರ ನೀನು ನಂದಲ್ಲ ಅಂತ ಹೇಳಿದಾಗತ್ತೆ. ಈ ಮನೆಯಲ್ಲಿ ಇರೋದೆಲ್ಲ ಮನೆಯದೆಯೋ ಎಲ್ಲ ದುಡ್ಡು ಅಂದ್ರೆ ಅವ್ರ ಬುದ್ಧಿವಂತಿಕೆ ಏನು ಅಂದ್ರೆ ಎಲ್ಲ ದುಡ್ಡು ಎಲ್ಲ ಬಳಸಿ ಬಳಸ್ಬೇಕಪ್ಪ. ನನ್ ದುಡ್ಡು ಕೊಡೋಲ್ಲ ತರಕಾರಿಗೆ, ನನ್ ದುಡ್ಡು ಕೊಡೋಲ್ಲ ಅಂಗಡಿಗೆ, ಏನ್ ಅರ್ಥ? ನೀನಿರೋ ಮನೆಯೆಲ್ಲ ಎಲ್ಲಿ ಬಿಗಿಲಿದ್ಯಾ? ನೀನ್ ಮನೇಲಿ ಇದ್ದ ಮೇಲೆ ನನ್ ದುಡ್ಡು ನಾನು ಇದನ್ನ ತರಕಾರಿ ಕೊಡಲ್ಲ, ಏನ್ ಬೇಕಾದ್ರೆ ಮನೇಲಿ ತಗೋ, ಮಗ ಮನೆ ಖರ್ಚು ಮಾಡೋ. ನೀ ಮನೆಯವನು ಅಂತ ಅಂದ್ಕೊಂಡು ಯೋಚನೆ ಮಾಡ್ಬೇಕೇ ಹೊರತು ಮನೆಯಲ್ಲಿ ನಂದೊಂದು ಮಾತ್ರ ಮಾಡ್ಕೋಬಾರ್ದು. ಇದು ನಂದ್ ರೂಮು, ಇದು ನನ್ ದುಡ್ಡು, ಇದು ನಂದು ಆಗ ಅನ್ಕೋಬೇಡ. ಯಾವಾಗ್ಲೂ ಮನೆ ಏನೋದು ಒಟ್ಟು ಎಲ್ಲರೂ ಸೇರಿ ಮನೆಗೆ ದುಡಿಬೇಕು, ಮನೆಯನ್ನು ಬೆಳೆಸ್ಬೇಕು, ಮನೆಗೆ ಅನುಕೂಲ ಮಾಡ್ಕೋಬೇಕು, ಮನೆಯಿಂದ ಪ್ರಯೋಜನ ಪಡ್ಕೋಬೇಕು, ಮನೆಗೆ ಅನುಕೂಲ ಮಾಡ್ಕೊಳ್ಳೋದಿದ್ರೆ ಮನೆಯಿಂದ ಪ್ರಯೋಜನ ಮಾಡ್ಕೊಬೇಕು. ಹೀಗಿರ್ಬೇಕೆ ಹೊರತು ಮನೆಯೊಳಗೆ ಮತ್ತೆ ಇಂಡಿವಿಜುವಲ್ ಇದು ನಂದು ಇದು ನಂದು ಇದು ನಂದು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಕಂಡವನು. ಆಗ ಯಾವ ಕಾಮ್ಯಕರ್ಮವು ಶೋಭನ ಕರ್ಮ ಅಲ್ಲ, ಅದು ಅಶೋಭನ ನಿಷಿದ್ಧ ಕರ್ಮದಂತೆ ಇದು ತ್ಯಾಜ್ಯ ಅಂತ ಇದ್ದಾರೆ. ನಿಷಿದ್ಧ ಕರ್ಮ ಸುರಾಪಾನ ಸ್ವರ್ಣಸ್ಥೇಯ ಬ್ರಹ್ಮಹತ್ಯಾದಿ ಹೇಗೆ ತ್ಯಾಜ್ಯವೋ ಕಾಮ್ಯಕರ್ಮವು ತ್ಯಾಜ್ಯವೇ, ಒಳ್ಳೇದಲ್ಲ, ಮಾಡ್ತಕ್ಕದ್ದಲ್ಲ. ಅದೇನೋ ಈ ಶಾಸ್ತ್ರದ ದೃಷ್ಟಿಯಲ್ಲಿ ಅವನಿಗೆ ಅಧೋಗತಿ ಆಗಲ್ಲ, ಇನ್ನೂ ಇಷ್ಟಾರ್ಥ ಆಗತ್ತೆ ಅಂತ ವ್ಯತ್ಯಾಸ ಇರ್ಬೋದು. ಪುರುಷಾರ್ಥ ದೃಷ್ಟಿಯಲ್ಲಿ ಏನು ಒಂದೇ ವಂಚಿತವಾದ ಶರೀರಾರಂಭದ್ವಾರೇಣ ಸಂಸಾರ ಕಾರಣಂ ಕಿಮನೇನ. ಶರೀರಾರಂಭದ್ವಾರೇಣ ಸಂಸಾರ ಕಾರಣಂ ಕಿಮನ್ಯೇನ. ಈ ಕಾಮ್ಯಕರ್ಮದಿಂದ ಶರೀರ ಉಂಟಾಗುವುದರ ಮೂಲಕ ಸಂಸಾರ ಕಾರಣವಾಗತ್ತೆ. ಆದ್ರೆ ನಂಗೆ ಇದನ್ನ ಏನಾಗ್ಬೇಕಾಗಿದೆ, ಯಾಕೆ ಬೇಕು ಇದು? ಸಂಸಾರವನ್ನೇ ಬೆಳೆಸುವ ಮುಂದುವರಿಸುವ ಆ ಕಾಮ್ಯಕರ್ಮ ನಾನು ಮಾಡೋದಪ್ಪ, ಸಾಕಪ್ಪ, ಇದುವರೆಗೂ ಸಂಸಾರದ ನೊಂದು ನೊಂದು ಬಂದ್ಬಿಟ್ಟಿದ್ದೀನಿ, ನೂರಾರು ಜನ್ಮಗಳಿಂದ ಸಾವಿರಾರು ಜನ್ಮಗಳಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲಿಗೆ ಈಗ ಸ್ಟಾಪ್ ಮಾಡ್ತೀನಿ, ಫುಲ್ ಸ್ಟಾಪ್ ಹಾಕಿ, ಫುಲ್ ಸ್ಟಾಪ್ ಇಲ್ಲಿಗೆ, ನನ್ನ ಜನ್ಮಕ್ಕೆ ಫುಲ್ ಸ್ಟಾಪ್, ಇನ್ ಮುಂದೆ ಜನ್ಮ ತಗೊಳಲ್ಲ, ಇನ್ನು ಆಯ್ತು ನಂಗೆ ಕ್ಲೋಸ್ ಅಂತ ಹೇಳ್ಬಿಟ್ಟು ಕಾಮ್ಯಕರ್ಮವನ್ನು ಬಿಟ್ಬಿಡ್ತೇನೆ. ಅಲ್ಲ ನಿಂದೆ ಮಾಡಲ್ಲ, ನಾನು ಮಾಡಕ್ ಹೋಗಲ್ಲ, ನಿಂದೆ ಮಾಡಲ್ಲ ಕಾಮ್ಯಕರ್ಮವನ್ನ, ಕಾಮ್ಯಕರ್ಮ ನಿಂದೆ ಮಾಡಲ್ಲ ಅನ್ನೋದು ಶಬ್ದಾರ್ಥ. ಶಬ್ದಾರ್ಥ ಕಾಮ್ಯಕರ್ಮ ನಿಂದೆ ಮಾಡಲ್ಲ, ಕಾಮ್ಯಕರ್ಮ ನಿಂದೆ ಮಾಡೋದ್ರಲ್ಲಿ ಸಂಸಾರ ಕಾರಣವಾಗುವುದ್ರ ಮೂಲಕ ಈ ಕಾಮ್ಯಕರ್ಮ ಈ ರೀತಿ ಇದಾಗುತ್ತೆ. ಯಾತಕ್ಕೆ ಇದು ಮಾಡ್ಬೇಕು? ನಿಂದೆ ಮಾಡಲ್ಲ, ನಿಂದೆ ಮಾಡೋ ಪ್ರಕಾರ ಹೇಳ್ತಾ ಇದ್ದಾರೆ. ಯಾವ ರೀತಿ ನಿಂದೆ ಮಾಡಲ್ಲ ಅಂದ್ರೆ, ಈ ಸಂಸಾರ ಈ ಕಾಮ್ಯಕರ್ಮ ಸಂಸಾರ ಕಾರಣವಾಗ್ಬಿಡುತ್ತೆ ಕಣೋ, ಏನ್ ಮಾಡೋದ್ರಿಂದ ಇದಾಗ್ಬಿಡುತ್ತೆ ಅಂತ ಹೇಳಿ ಈ ರೀತಿ ನಿಂದೆ ಮಾಡಕ್ ಹೋಗಲ್ಲ. ಮಾಡೋರ್ ಮಾಡ್ಕೊಳ್ಳಿ, ನನಗೆ ಅನ್ಸುತ್ತೆ ಶರೀರವನ್ನು ಉಂಟು ಮಾಡುವ ಮೂಲಕ ಸಂಸಾರಕ್ಕೆ ಕಾರಣವಾಗ್ಬಿಡುತ್ತೆ ಈ ಕಾಮ್ಯಕರ್ಮ. ಇದನ್ನು ಯಾರಲ್ಲಿ ಮಾಡ್ತಾರೆ, ಯಾಕ್ರಿ ಮಾಡ್ಬೇಕು, ಮಾಡೋದಲ್ಲ ಕಣ್ರಿ ಇದು, ಎಲ್ಲರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ರೀತಿ ಕಾಮ್ಯಕರ್ಮ ನಿಂದೆ ಮಾಡಕ್ ಹೋಗಲ್ಲ, ಬೈಯಕ್ ಹೋಗಲ್ಲ. ಕುಶಲೇ ಶೋಭನೆ, ಕುಶಲೇ ಶೋಭನೆ, ನಿತ್ಯೇ ಕರ್ಮಣಿ, ನಿತ್ಯೇ ಕರ್ಮಣಿ, ಸತ್ವಶುದ್ಧಿ ಜ್ಞಾನೋತ್ಪತ್ತಿ ನಿಷ್ಠಾ ಹೇತುತ್ವೇನ, ಸತ್ವಶುದ್ಧಿ ಜ್ಞಾನೋತ್ಪತ್ತಿ ನಿಷ್ಠಾ ಹೇತುತ್ವೇನ, ಮೋಕ್ಷ ಕಾರಣ ಇದಂ, ಮೋಕ್ಷ ಕಾರಣ ಇದಂ, ಇತ್ಯೇವಂ ಅನುಷಜ್ಯತೆ, ಇತ್ಯೇವಂ ಅನುಷಂಗಂ ಪ್ರೀತಿ ನಕರೋತಿ ಇತ್ಯೇತ, ಅನುಷಂಗಂ ಪ್ರೀತಿ ನಕರೋತಿ ಇತ್ಯೇತ. ಕರ್ಮ ಸಪ್ತನೇ ಹಾಕ್ತಾ ಇದ್ದಾರೆ ಅದರ ವಿಷಯದಲ್ಲಿ ಅಂತ. ನಿತ್ಯ ಕರ್ಮಣಿ ಅದು ಕಿಮಿತಿ, ನಿತ್ಯ ಮೋಕ್ಷ ಕಾರಣ ಮಿತಿ, ನಿತ್ಯ ಕರ್ಮ ಮೋಕ್ಷಕ್ಕೆ ಮುಂದೆ ಕಾರಣ ಆಗುತ್ತೆ ಈ ನಿತ್ಯ ಕರ್ಮ ಅಂತ ಅದರಲ್ಲೂ ಅನ್ಕೊಳ್ಳಲ್ಲ. ಅದು ಬರೀ ನಿತ್ಯ ಕರ್ಮ ಮೋಕ್ಷ ಕಾರಣ ಆಗಲ್ಲ, ಹಾಗೆ ಅನ್ಕೊಳ್ಳಲ್ಲ. ಕುಶಲ ಕರ್ಮ ಅದು, ಇದರಿಂದ ಮುಂದಕ್ಕೆ ಚಿತ್ತಶುದ್ಧಿ ಉಂಟಾಗ ನಾನು ಮೋಕ್ಷ ಆಗುತ್ತೆ ಆ ಕಾರಣದಿಂದ ಇದಕ್ಕೂ ಅನ್ಕೊಳ್ಳಲ್ಲ. ಇದು ಕಾಮ್ಯ ಕರ್ಮ ಒಳ್ಳೇದಲ್ಲ, ಇದು ಸಂಸಾರ ಕಾರಣ ಆಗುತ್ತೆ, ಜನ್ಮ ಕಾರಣ ಆಗುತ್ತೆ, ಅದು ಸರ್ವ ಸಾಮಾನ್ಯ ಅರ್ಥ ಆಯ್ತು. ತತ್ವಜ್ಞಾನದ ಹಾನಿ, ಅವನು ನಿತ್ಯ ಕರ್ಮ, ಅವನಿಗೆ ಕರ್ಮಯೋಗದ ಅದರಲ್ಲೂ ಅಭಿಮಾನ ಬೇಡ, ಅದರಲ್ಲೂ ಅಂಟ್ಕೊಳ್ಳೋದಿಲ್ಲ ಅಂತ ಅದನ್ನ ಸೇರಿಸ್ಕೊಬಿಡಿ. ನೀವು ಹೇಳ್ದಂಗೆ ಸಾಮಾನ್ಯ ಅರ್ಥ ಸಾಕು.
ಕರ್ಮಯೋಗ ಅದರಲ್ಲೂ ಅದು ಬೇಡ ಅಲ್ಲ. ನಿತ್ಯವಾದ ಕರ್ಮದಲ್ಲಿ ಇದು ನಿತ್ಯ ಕರ್ಮ ಇದೆಯಲ್ಲ, ಚೆನ್ನಾಗಿ ಮಾಡ್ತಾ ಮಾಡ್ತಾ ಇದ್ದೆ. ಚಿತ್ತ ಶುದ್ಧಿಯನ್ನು ಉಂಟು ಮಾಡುವುದರ ಮೂಲಕವಾಗಿ ಆತ್ಮಜ್ಞಾನ ಉತ್ಪತ್ತಿ ಆಗುವುದರ ಮೂಲಕ ಆಗಿ ತನ್ನ ನಿಷ್ಠೆ ಆತ್ಮದಲ್ಲಿ ನೆಲೆ ನಿಲ್ಲುವುದಕ್ಕೆ ಕಾರಣವಾಗುವಂಥದ್ದು ಈ ನಿತ್ಯ ಕರ್ಮ. ಆದ್ರಿಂದ ಇದನ್ನ ನಾನು ಉಳ್ಕೋಬೇಕು ಅಂತೇಳಿ ಅದನ್ನು ಮಾಡ್ಕೊಳಲ್ಲ. ಇದಂ ನಿತ್ಯಂ ಕರ್ಮ, ಈ ನಿತ್ಯ ಕರ್ಮವು ಮುಖ್ಯಕ್ಕೆ ಕಾರಣ ಅಂತ ಅನ್ಕೊಂಡು ಆ ರೀತಿ ಅದರಲ್ಲೂ ಅಂಟ್ಕೊಳ್ಳೋದು ಅನುಷಂಗಿದೆ ಅನುಷಂಗ ಮಾಡ್ಕೊಳ್ಳೋದ ಅಂದ್ರೆ ಅದರಲ್ಲೂ ಅಭಿಮಾನ ಪಟ್ಕೊಳ್ಳಲ್ಲ. ಅದನ್ನು ಕೂಡ ಒಂದು ರೀತಿ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಆಂಜನೇಯ ಸ್ವಾಮಿ ಹೇಳ್ಕೊಂಡಲ್ಲ, ನೀನ್ ಯಾರೋ ಅಂತ ಹೆಸರು ಹೇಳಲೇ ಇಲ್ಲ, ನಾನು ಆಂಜನೇಯ ಅಂಜನಾ ಪುತ್ರ ಅಂತ ಹೇಳ್ಕೊಳ್ಳಿಲ್ಲ, ಹೆಮ್ಮೆ ಅಂತ ಹೇಳ್ಕೊಂಡ ದಾಸೋಹಂ ಕೋಸಲೇಂದ್ರಸ್ಯ ಅಂತ ರಾವಣೇಶ್ವರ ಕೇಳಿದ್ದಕ್ಕೆ, ನೀನ್ ಯಾರು ಕೇಳಿದಕ್ಕೆ, ನನ್ ದಾಸ ರಾಮನ ದಾಸ ರಾಮನ ದೂತ ಅಂತ. ಮತ್ ಯಾತಕ್ ಬಂದ, ಯಾತಕ್ ಬಂದಿದೀಯ, ನೀನ್ ಕಳ್ಳ, ನೀನು ಅವನ ಧರ್ಮಪತ್ನಿ ಕದ್ದಿದೀಯ, ಅದನ್ನ ಹೇಳಕ್ ಬಂದಿದ್ದೀನಿ, ನೀನ್ ಬುದ್ಧಿವಾದ ಹೇಳಕ್ ಬಂದಿದ್ದೀನಿ. ಎಷ್ಟು ಧೈರ್ಯ ಇರ್ಬೇಡ, ರಾವಣನ ಸಭೆಯಲ್ಲಿ ಒಬ್ಬನೇ ಅವನು, ಇಡೀ ತುಂಬಿದ ಸಭೆ ಎಲ್ಲ ರಾವಣ ಅಷ್ಟು ಇದ್ದಾರೆ, ಇಂದ್ರಜಿತ್ ಇದ್ದಾನೆ, ಬೇಗ ಅತಿಕಾಯ ಇದ್ದಾನೆ, ಎಲ್ಲೋ ಮಹಾಮಹಾ ಘಟನ ಘಟನೆಲ್ಲ ಇದ್ದಾರೆ, ರಾವಣ ಇದ್ದಾನೆ. ಅಂತ ತುಂಬಿದ ಸಭೆಯಲ್ಲಿ ಪುಣ್ಯಾತ್ಮ ನೀನ್ ಕಳ್ಳ, ನೀನು ನನ್ನ ಸ್ವಾಮಿ ಇಲ್ಲದೆ ಅಂತ ಕದ್ಕೊಂಡ್ಬಂದಿದ್ಯಾ, ನೀನ್ ತಾಕತ್ ಇದ್ದ ಅವನು ಇದ್ದಾಗ ಮುಟ್ಟಬೇಕಾಗಿತ್ತು ಅಂತಂದ. ನಿಜ ನಿನ್ ತಾಕತ್ ಇದ್ದಿದ್ರೆ ನನ್ ಸ್ವಾಮಿ ಇದ್ದಾಗ ಮುಟ್ಟಬೇಕಾಗಿತ್ತು, ಗೊತ್ತಾಗ್ತಿತ್ತು ಏನಾಗ್ತಿದ್ದೆ ಅಂತ ಅಂತ. ನಿನ್ ಬುದ್ಧಿ ಅಲ್ಲದೆ ಎಷ್ಟು ಧೈರ್ಯ, ಎಷ್ಟು ಅವನ ನೇರ, ಆ ಸ್ವಾಮಿಯ ಮಾತು ಅಂದ್ರೆ ಆಂಜನೇಯನ ಮಾತು ಅಂದ್ರೆ ಆ ನೇರ ಆ ಧೈರ್ಯ ಅನ್ಕೊಡ್ಬೇಕು. ಹಿಮತಾಂಬರಿಷ್ಠಮವನು ಮಹಾತ್ಮ ಧೀರ, ಹಾಗೆ ಅವನಿಗೆ ಬಹಳ ಹೆಮ್ಮೆ, ನಾನು ರಾಮನ ದೂತ ಅಂತ ಹೇಳಿ ಹೆಮ್ಮೆ. ಹಾಗೆ ಇವನಿಗೆ ನನ್ನ ಭಗವಂತನ ದೂತ, ನನ್ನ ಈಶ್ವರನ ಸೇವಕ, ನನ್ನ ಈಶ್ವರನ ಆಳು, ಅವನೇ ಸೇವೆ ಮಾಡುವನು ತಂದ್ಕೊಂಡು ತನ್ನ ತನವನ್ನು ಜೀರೋ ಮಾಡ್ಕೊತಾ ಇದ್ದಾನೆ. ನಾನಿಲ್ಲ ಪೂರ್ತಿ ಅಳ್ಕೊಬಿಟ್ಟ ಬಿಟ್ಟು ಹಾಗಿದ್ಕೊಂಡು ಅದರಲ್ಲೂ ಪ್ರೀತಿಯನ್ನ ಅಂದ್ರೆ ನಿತ್ಯ ಕ್ರಮದಲ್ಲೂ ಪ್ರೀತಿಯನ್ನು ಇಟ್ಕೊಳ್ಳಲ್ಲ, ಕಾಮ್ಯಕರ್ಮವನ್ನು ನಿಂದೆ ಮಾಡಲ್ಲ, ಎರಡನ್ನೂ ಮಾಡಿದೇನೆ, ನ್ಯೂಟ್ರಲ್ ಆಗಿರ್ತಾನೆ, ಎರಡರ ವಿಷಯಕ್ಕೂ ನ್ಯೂಟ್ರಲ್. ಹಾಗಾದ್ರೆ ಕಪ್ಪು ನರಸವು ಯಾರು ಹಾಗಾದ್ರೆ ಕಾಮ್ಯಕರ್ಮವನ್ನು ನಿಂದೆ ಮಾಡಲ್ಲ ಅಂದ್ರೆ ನಿತ್ಯ ಕರ್ಮಕ್ಕೂ ಅಂಟ್ಕೊಳ್ಳಲ್ಲ ಅಂದ್ರೆ ಹಾಗೆ ಇವನು ಏನ್ ಮಾಡ್ತಿದ್ದಾನೆ, ಯಾರು ಎಂಥವ್ನು ಇವನು ಅಂದ್ರೆ ತ್ಯಾಗಿ ತ್ಯಾಗಿ ಪೂರ್ವೋಕ್ತೇನ ಸಂಗಫಲತ್ಯಾಗೇನ ತದ್ವಾನ್ ತ್ಯಾಗಿ ಕರ್ಮಣಿ ಸಂಗಂ ತ್ಯಕ್ತ ಯಃ ಕರ್ಮಣಿ ಸಂಗಂ ತ್ಯಕ್ತ ತತ್ಫಲಂಚ ತತ್ಫಲಂಚ ನಿತ್ಯ ಕರ್ಮಾನುಷ್ಠಾಯಿ ಸಹ ತ್ಯಾಗಿ ನಿತ್ಯ ಕರ್ಮಾನುಷ್ಠಾಯಿ ಸಹ ತ್ಯಾಗಿ. ಅವನು ಸಂಘವನ್ನು ಬಿಟ್ಟ, ಎಂಟ್ಕೊಳ್ಳೋದನ್ನು ಬಿಟ್ಟ, ಮತ್ತು ಅದರ ಫಲವನ್ನು ಬಿಟ್ಟ ಮಾಡ್ತಾ ಇದ್ದಾನೆ ಕರ್ಮವನ್ನ. ನನ್ನ ಸ್ವಾಮಿ ಹೇಳಿರೋದು ನೋಡೋ ಮಗನೇ, ನೀವು ಬೆಳಗ್ಗೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಶೌಚಾದಿಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡಿ ಅನುಷ್ಠಾನ ಮಾಡಿ ಭಗವಂತನ ಆರಾಧನೆ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಪಂಚಮಹಾಯಜ್ಞ ಮಾಡಿ ನಿನ್ನ ನಿತ್ಯ ಧರ್ಮವನ್ನು ಅನುಸರಣೆ ಮಾಡ್ಕೊಂಡು ನಿನ್ನ ಜೀವನ ಮಾಡ್ಕೊಂಡಿರು ಅಂತ ಭಗವಂತ ಹೇಳಿದಾನೆ. ಅವನ ಮೆಚ್ಚು ಹಾಗೆ ನಡ್ಕೊಂಡು ಹೋಗ್ತೀನಿ ಅಂತ ಅವನಿಗೆ ಅದೇ ಪ್ರತಿ ಕಳ್ಕು. ನನ್ನ ಸ್ವಾಮಿ ಸಂತೋಷಪಟ್ಟ, ಅವನಿಗೆ ತೃಪ್ತಿ ಆಯಿತು, ಅವ್ರು ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸಾಕೊಂಡಂಗೆ ಯಾರು ಲೆಕ್ಕ ಇಲ್ಲ ಅಂದ್ಕೊಂಡು ಹಿಂದೆ ಹೇಳಿದ ಪ್ರಕಾರದಿಂದ ಮಾಡುವ ನಿತ್ಯ ಕರ್ಮದಲ್ಲಿ ಸಂಘವನ್ನು ಫಲವನ್ನು ತ್ಯಾಗವನ್ನು ಮಾಡುವುದರ ಮೂಲಕ ಅದನ್ನು ಹೊಂದಿದವನಾದ್ರೂ ಅವನು ತ್ಯಾಗಿ ಅನ್ಸ್ಕೊಂಡ. ನೋಡಿ, ಭಗವಂತನಾಗಲಿ ಭಾಷ್ಯಕಾರರಾಗಲಿ ತ್ಯಾಗಿ ಸನ್ಯಾಸಿ ಅಂತ ಇರೋದು ಇವನನ್ನೇ, ಬರೀ ಕಾಯಿ ಬಟ್ಟೆ ಹುಟ್ಟವನನ್ನಲ್ಲ, ಇವನನ್ನು ಕರ್ಮಯೋಗಿಯನ್ನು ತ್ಯಾಗಿ ಅಂತ ಇದ್ದಾರೆ. ಯಾವಾದರೂ ಕರ್ಮದಲ್ಲಿ ಇದ್ಕೊಂಡು ಸಂಘವನ್ನು ಬಿಟ್ಟು ಫಲವನ್ನು ಬಿಟ್ಟು ನಿತ್ಯ ಕರ್ಮ ಅನುಷ್ಠಾನ ಮಾಡ್ತಾ ಇರ್ತಾನೋ ಅವನು ತ್ಯಾಗಿ. ಕದಾ ಪುನರಸೌ ಅಕುಶಲಂ ಕರ್ಮ ನ ದ್ವೇಷ್ಟಿ ಕುಶಲೇಚನ ಅನುಷಜ್ಯತೆ ಇತಿ. ಕದಾ ಪುನರಸೌ ಅಕುಶಲಂ ಕರ್ಮ ನ ದ್ವೇಷ್ಟಿ ಕುಶಲೇಚನ ಅನುಷಜ್ಯತೆ ಇತಿ. ಯಾವ ಲೆವೆಲ್ ಬಂದ್ಮೇಲೆ ಹೇಗಿದ್ದಾಗ ಅವನು ಕಾಮ್ಯ ಕರ್ಮವನ್ನು ನಿಂದೆ ಮಾಡದೆ ಆಮೇಲೆ ನಿತ್ಯ ಕರ್ಮವನ್ನು ಅಂಟ್ಕೊಳ್ಳದೆ ಅದಕ್ಕೂ ಅದು ಅಭಿಮಾನ ಪಟ್ಕೊಳ್ಳದೆ ಇದ್ದವನಾಗ್ತಾನೆ, ಯಾವಾಗ ಆ ಸ್ಟೇಟ್ ರೀಚ್ ಆಗ್ತಾನೆ, ಆ ಲೆವೆಲ್ ಮುಟ್ತಾನೆ, ಹೇಗಿದ್ದಾಗ ಆ ರೀತಿ ಅವನಿಗೆ ಆ ಭಾವನೆ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಕದಾ ಅಂದ್ರೆ ಕಸ್ಮಿನ್ ಕಾಲ ಅಂತ, ಯಾವ ಕಾಲದಲ್ಲಿ ಈ ಸಾಧಕನು ಅಕುಶಲವಾದ ಕಾಮ್ಯಕರ್ಮವನ್ನು ದ್ವೇಷ ಮಾಡೋದಿಲ್ಲ, ಕುಶಲವಾದ ನಿತ್ಯ ಕರ್ಮಕ್ಕೂ ಅವನು ಅಂಟ್ಕೊಳ್ಳೋದಿಲ್ಲ ಅನ್ನು ಅಂತಿದ್ದಿರಲ್ಲ, ಯಾವ ಒಂದು ಸ್ಟೇಟ್ ಅನ್ನ ಸ್ಥಿತಿಯನ್ನು ಪಡ್ಕೊಂಡವನಾದಾಗ ಈ ರೀತಿ ಮಾಡ್ತಾನೆ ಅಂತ ಕೇಳಿದ್ದಕ್ಕೆ ಉಚ್ಚತೆ ಹೇಳ್ತೀವಿ ಕೇಳಿ. ಸತ್ವ ಸಮಾವಿಷ್ಟ, ಸತ್ವ ಸಮಾವಿಷ್ಟ, ಸತ್ವದಲ್ಲಿ ನೆಲೆ ಅಂತ ಅಂದ್ರೆ ಕಾಮ್ಯಕರ್ಮವನ್ನು ಹಿಂದೆ ಮಾಡಲ್ಲ ಮತ್ತೆ ನಿತ್ಯ ಕರ್ಮಕ್ಕೂ ಅಂಟ್ಕೊಳ್ಳಲ್ಲ. ಸತ್ವಗುಣ ಚೆನ್ನಾಗಿ ಬೆಳ್ಕೋಬೇಕು, ಸಾತ್ವಿಕತೆ ಬೆಳ್ಕೊಂಡಷ್ಟೇ ಅದು ಸತ್ವರೂಪನಾದ ಪರಮಾತ್ಮನ ಕಡೆ ಸತ್ವ ಆಗಿರುವಂತಹ ಗುಣವಾದ ಸಾತ್ವಿಕ.
ಸತ್ಯ ಅನ್ನೋದು ಪರಮಾತ್ಮ. ಸತ್ಯದ ಭಾವವೇ ಸತ್ವ, ಸತ್ವವೇ ಸಾತ್ವಿಕಮ್ಮ. ಸತ್ಸ್ವರೂಪಕ್ಕೆ ಹತ್ತಿರವಾದ ಆ ಒಂದು ಸ್ಟೇಟ್, ಒಂದು ಸ್ಥಿತಿ ಅಂತಕ್ಕಂಥ ಒಂದು ಮಟ್ಟ. ನನ್ನ ಸತ್ವ ಗುಣ ಅಂತ ಸಾಂಖ್ಯರು ಹೇಳ್ತಾರಪ್ಪ. ಅಂದ್ರೆ ರಾಜ ರಜಸ್ತಮೋ ಮನಗಳಿಂದ ಕೂಡಿಕೊಳ್ಳದ ಪ್ರಕಾಶಾತ್ಮಕವಾದ ಜ್ಞಾನಾತ್ಮಕವಾದ ಒಂದು ಅಂತಕ್ಕಂಥ ಸ್ಥಿತಿ, ಅದನ್ನು ಆಶಿಸಿಕೊಂಡು ಸಮಾಪಕ್ಕಾಗಿ ಅಂತ. ಆತ್ಮನ ವಿವೇಕ ವಿಜ್ಞಾನ ಹೇತುನ ಸಮಾವಿಷ್ಟ. ಸಂವ್ಯಾಪ್ತ ಸಂಯುಕ್ತ ಇತ್ಯೇತದು. ನೋಡಿ, ಸಾಂಖ್ಯ ಹೇಳೋ ಸತ್ವಗುಣ ಅಂದ್ರೆ ಬರೀ ಪ್ರಕೃತಿ ಪುರುಷ ವಿವೇಕ ಮಾಡ್ಕೊಳ್ಳೋದು ಅಷ್ಟೇ ಇರ್ತಾರೆ. ಇವರು ಆತ್ಮನಾತ್ಮ ವಿವೇಕ, ಆತ್ಮ ವಿಜ್ಞಾನ ವಿವೇಕ ಮಾಡ್ಕೊಳ್ಳೋ ಮೂಲಕ ವಿಜ್ಞಾನಕ್ಕೆ ಹೇತುವಾಗಿರೋದು ಮಾಡಿದ್ದಾರೆ. ಮುಂಚೆ ವಿವೇಕ, ಆಮೇಲೆ ಅನುಭವ. ಅನಾತ್ಮವಾದದ್ದು ನಾನು ಕೈಬಿಟ್ಕೊಳ್ಳೋದು. ಬರೀ ಸತ್ವ ಗುಣ ಅಂತ ಅಂತಃಕರಣ ಒಂದು ತಿಳಿಯಾಗಿ ಶಾಂತವಾಗ್ಬಿಟ್ರೆ ಆಗಲಿಲ್ಲ. ಅಂತಃಕರಣ ತಿಳಿಯಾಗಿದ್ದಕ್ಕೂ ಶಾಂತವಾದದ್ದಕ್ಕೂ ಗುರುತು ಏನು ಅಂದ್ರೆ, ಭೋಗದಲ್ಲಿ ಜುಗುಪ್ಸೆ ಬರಬೇಕು, ಹೇಸಿಗೆ ಬುದ್ಧಿ ಬರಬೇಕು, ಪ್ರಪಂಚಗಳಿಗೆ ಮನಸ್ಸುಗಳು ಹೋಗೋದು ತಪ್ಪಬೇಕು, ಭಗವಂತನ ಪ್ರೇಮ ಹೆಚ್ಚಾಗಬೇಕು, ತತ್ವ ವಿಚಾರವಲ್ಲಿ ಅರ್ಥವಾಗ್ತಾ ಹೋಗ್ಬೇಕು, ಅಂತರ್ಮುಖತೆ ಬೆಳೀಬೇಕು. ಇದು ಸತ್ವಗುಣ ಬಂದಿದ್ದಕ್ಕೆ ಇಂಡಿಕೇಶನ್. ಸತ್ವಗುಣ ಬಂದಿದೆಯೇ ನಾಲ್ಕು ನೋಡ್ಕೊಳ್ಳಿ. ಭೋಗದಲ್ಲಿ ಹೇಸಿಗೆ ಬುದ್ಧಿ ಬಂದಿದೆಯಾ, ಜುಗುಪ್ಸೆ ಬಂದಿದೆಯಾ, ಪ್ರಪಂಚಗಳಿಗೆ ಮನಸ್ಸು ಹೋಗ್ತಿಲ್ವಾ, ಅಥವಾ ಇನ್ಯಾವುದೇ ವಿಕ್ಷೇಪ ಇಲ್ವಾ, ಮತ್ತೆ ಪರಮಾತ್ಮ ಪ್ರೇಮ ಉಕ್ತಾ ಇದೆಯಾ, ವೇದಾಂತ ವಿಚಾರದಲ್ಲಿ ಅರ್ಥವಾಗ್ತಿದೆಯಾ, ಒಳಗೆ ಒಳಗೆ ಮುಖವಾಗಿ ಒಳಮುಖವಾಗಿ ಹೋಗ್ತಾ ಇದೆಯಾ ಅಂತ ಕಾರಣ, ಅವಾಗ ನೀವು ಅಂತ ಸತ್ವಗುಣ ಹೊಂದಿದ್ದೀರಾ, ನೀವು ಪಡ್ಕೊಂಡಿದ್ದೀರಾ ಅಂತ ಆತ್ಮ ಪರೀಕ್ಷೆ ಮಾಡ್ಕೋಬೇಕು. ನಾವೇ ನಮ್ಮ ಹೃದಯ ಪರೀಕ್ಷೆ ಮಾಡಿಕೊಂಡು ನನಗೆ ಈ ಕ್ವಾಲಿಫಿಕೇಶನ್, ಈ ಗುಣ ನನಗೆ ಬಂದಿದೆಯಾ ಅಂತ. ಈ ಗುಣ ಬಂದಿದ್ರೆ ಸತ್ವಗುಣ ಬಂದಿದೆ ಅಂತ ಹೇಳಿ ಅದಕ್ಕೊಂದು ಇದು ಸಮಾಧಾನ. ಪರವಾಗಿಲ್ಲ, ಸತ್ವಗುಣ ಮಾಡಿಕೊಂಡು ಇನ್ನು ತತ್ವಜ್ಞಾನದವರೆಗೂ ಬಿಡಬಾರ್ದು ಇದನ್ನು ಬೆಳೆಸ್ಕೊಂಡು. ಯಾಕೆಂದ್ರೆ ಸತ್ವಗುಣದಿಂದ ಅಂದ್ರೆ ಆ ಇದು ಆತ್ಮನು ಇದು ಅನಾತ್ಮ ಅಂತ ಹೇಳಿ ವಿವೇಕ ಮಾಡ್ಕೊಳ್ಳೋದ್ರ ಮೂಲಕ ಅದರಿಂದ ಒಂದು ವಿಜ್ಞಾನ ಉಂಟಾಗುತ್ತಲ್ಲ, ಅನುಭವ ಪರ್ಯಂತವಾದ ವಿಜ್ಞಾನ, ಅದಕ್ಕೆ ಕಾರಣವಾಗಿರುವ ಸತ್ವಗುಣ. ಅದರಲ್ಲಿ ನೆಲೆ ನಿಂತವನಾಗಿ ಅದರಿಂದ ಪೂರ್ಣ ವ್ಯಾಪ್ತವಾದವನಾಗಿ ಅಂತಃಕರಣ ಪೂರ್ತಿ ಯಾವಾಗಲೂ ಸತ್ವಗುಣದಲ್ಲೇ ನಿಂತ್ಬಿಡುತ್ತೆ. ಏನಾಗುತ್ತೆ ಗೊತ್ತ, ನಮಗೂ ಒಮ್ಮೊಮ್ಮೆ ಒಂದೊಂದು ದಿವಸ ಸತ್ವಗುಣ ಯಾವಾಗಲೂ ಪುಣ್ಯವಶಾತ್ತೋ ನಾವು ಮಾಡಿದ ಸಾಧನ ವಶಾತ್ ಎದ್ಕೊಂಡ್ಬಿಡುತ್ತೆ. ಆ ಸತ್ವಗಳು ಎದ್ಕೊಂಡಾಗ ನೀವು ಇನ್ನು ಹೀಗೆ ಇದ್ದು ಚೆನ್ನಾಗಿರುತ್ತೆ ಮನಸ್ಸು, ಹೀಗೆ ಧ್ಯಾನ ಮಾಡ್ತಾ ಇರೋಣ, ಜಪ ಮಾಡ್ತಾ ಇರೋಣ, ಪೂಜೆ ಮಾಡ್ತಾ ಇರೋಣ, ಓದ್ತಾ ಇರೋಣ ಅನ್ಸುತ್ತೆ. ಆದರೆ ರಾತ್ರಿ ಹೊತ್ತಿಗೋ ಅದು ಬೆಳಗ್ಗೆ ಹೊತ್ತಿಗೋ ಮಧ್ಯಾಹ್ನ ಹೊತ್ತಿಗೆ ಅದು ಹೋಗ್ಬಿಡುತ್ತೆ, ಮತ್ತೆ ಸಾಪಿಗೆ ವಿಕ್ಷೇಪ ಶುರು ಆಗುತ್ತೆ. ಇನ್ನೇನು ಹೇಳುತ್ತೆ, ಆ ಸತ್ವಗಳ ಒಮ್ಮೊಮ್ಮೆ ಒಮ್ಮೊಮ್ಮೆ ಎದ್ದುಕೊಂಡಾಗ ನಮಗೆ ಭಗವದ್ಭಕ್ತಿ ತುಂಬಾ ಇಷ್ಟವಾಗುತ್ತೆ, ಪರಮಾತ್ಮ ಬಗ್ಗೆ ಪ್ರೇಮ ಉಕ್ಕುತ್ತೆ, ನಮಗೆ ಇನ್ನಷ್ಟು ಅದನ್ನು ಮಾಡೋಣ, ಹೆಚ್ಚು ಮಾಡೋಣ, ಹೆಚ್ಚು ಮಾಡೋಣ ಅನ್ಸುತ್ತೆ. ಎಲ್ಲರಿಗೂ ಸತ್ವಗುಣ ಬಂದೇ ಬರುತ್ತೆ, ಒಂದಲ್ಲ ಒಂದ್ ದಿವಸ ಒಮ್ಮೊಮ್ಮೆ ಒಂದು ಬರುತ್ತೆ. ಆದ್ರೆ ಅದನ್ನ ಬೆಳೆಸ್ಕೋಬೇಕು. ಆ ಸತ್ವಗುಣ ಬಂದಾಗ ಇದನ್ನು ಉದಾಸೀನ ಮಾಡಬಾರ್ದು. ಆ ಸತ್ವಗುಣವನ್ನು ಕಾಪಾಡಿಕೊಂಡು ಆ ಸತ್ವಗುಣ ಹೋಗದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥ ಆದತಕ್ಕಂಥ ಆಹಾರ ಸೇವನೆ, ಆದತಕ್ಕಂಥ ಪರಿಸರ, ಆದತಕ್ಕಂಥ ನಡವಳಿಕೆ, ಆದತಕ್ಕಂತಹ ಒಂದು ವಿಚಾರ, ಚಿಂತನೆ, ಭಾವನೆ ಎಲ್ಲವನ್ನು ಕೂಡಿಸ್ಕೊಂಡು ಸತ್ವಗುಣ ಬೆಳೆಯುತ್ತೆ. ನಾವೇನ್ ಮಾಡ್ತೀವಿ, ಸತ್ವಗುಣ ಅನ್ಕೊಂಡು ಸ್ವಲ್ಪ ಹೊತ್ತು ಇದ್ಮೇಲೆ ಅದು ಹೋಗ್ಬಿಡ್ತಲ್ಲ, ಮತ್ತೆ ಏನೇನೋ ತಿಂತೀವಿ, ಯಾರ್ಯಾರ ಜೊತೆ ಮಾತಾಡ್ತೀವಿ, ಟಿವಿ ನೋಡ್ಬಿಡ್ತೀವಿ, ಪೇಪರ್ ನೋಡ್ತೀವಿ, ವ್ಯವಹಾರ ಮಾಡ್ತೀವಿ, ಹೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಆ ಸತ್ವಗುಣ ಬಂದಾಗ ಎದ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ಯಾಕೋ ನಮ್ಮ ಮನಸ್ಸು ಇವತ್ತು ಉಲ್ಲಾಸ ಇದೆ, ಉತ್ಸಾಹ ಇದೆ, ಇನ್ನು ತುಂಬಾ ಪೂಜೆ ಮಾಡೋಣ ಅನ್ಸುತ್ತೆ. ಎಷ್ಟೊತ್ತು ಪೂಜೆ ಮಾಡಿದ್ರು ಅವತ್ತು ಬೇಜಾರೇ ಆಗಲ್ಲ, ಎಷ್ಟೊತ್ತು ನಿಮಗೆ ಜಪ ಮಾಡಿದ್ರು ಇನ್ನೂ ಮಾಡೋಣ ಅನ್ಸುತ್ತೆ, ಧ್ಯಾನ ಮಾಡಿದ್ರು ಇನ್ನೂ ಮಾಡೋಣ ಅನ್ಸ್ತಾ ಇರುತ್ತೆ. ಒಂದೊಂದು ದಿವಸ ಅಂತೂ ಬರೀ ಆಕಳಿಕೆ, ಏನ್ ಮಾಡಿದ್ರು ಆ ಧ್ಯಾನ ಮಾಡೋಕೆ ಆಗಲ್ಲ, ನಿದ್ದೆ ಬರುತ್ತೆ, ಇಲ್ಲ ವಿಕ್ಷೇಪ ಆಗತ್ತೆ, ಕೂರೋಕೆ ಆಗಲ್ಲ, ಏನೇನೋ ಹಿಂಸೆ ಆಗ್ಬಿಡುತ್ತೆ. ಅವತ್ತು ರಜೋಗುಣ ತಮೋಗುಣ ಮುಚ್ಚಿಕೊಡುತ್ತೆ. ಸತ್ವಗುಣ ಹೇಳ್ಕೊಳ್ಳೋ ಅವಕಾಶ ಮಾಡ್ಕೊಂಡು ಸತ್ವಗುಣ ಎದ್ಕೊಂಡ್ಬಿಡ್ತು ಅಂದ್ರೆ ಬಹಳ ಹಿತವಾಗ ತುಂಬಾ ಮೈ ಹಗರಾಗುತ್ತೆ, ಮನಸ್ಸಿನಲ್ಲಿ ಉತ್ಸಾಹ ಲವಲವಿಕೆ ಒಂದು ಇದು ಬರುತ್ತೆ. ಈ ರೀತಿ ಸತ್ವಗುಣದಿಂದ ಸಂವ್ಯಾಪ್ತ ಪೂರ್ತಿ ವ್ಯಾಪಿಸಲ್ಪಟ್ಟವನಾಗಿ ಕೂಡಿಕೊಂಡವನಾಗಿ ಇತ್ಯೇತನ ಇತ್ಯರ್ಥ. ಅತಏವ ಚ ಮೇಧಾವಿ, ಅತಏವ ಚ ಮೇಧಾವಿ, ಮೇಧೆಯ ಆತ್ಮಜ್ಞಾನ ಲಕ್ಷಣೆಯ ಪ್ರಜ್ಞೆಯ, ಮೇಧೆಯ ಆತ್ಮಜ್ಞಾನ ಲಕ್ಷಣೆಯ ಪ್ರಜ್ಞೆಯ, ಸಂಯುಕ್ತ ತತ್ವಾನ್ ಮೇಧಾವಿ, ಸಂಯುಕ್ತ ತತ್ವಾನ್ ಮೇಧಾವಿ. ಮೇಧಾ ಶಬ್ದ ಗ್ರಂಥಧಾರಣ ಶಕ್ತಿಮಾನ್ ಕೆಲಸ ಮಾಡ್ತಾರೆ. ಪೂರ್ತಿ ಅಷ್ಟಾಧ್ಯಾಯಿ ವ್ಯಾಕರಣ ಪೂರ್ತಿ ತಲೆ ಇಟ್ಕೊಂಡಿದ್ದಾನೆ, ವೇದ ಪೂರ್ತಿ ತಲೆ ಇಟ್ಕೊಂಡಿದ್ದಾನೆ, ಪೂರ್ತಿ ಭ್ರಷ್ಟಾಂತ ತಲೆ ಇಟ್ಕೊಂಡಿದೆ, ಅದಂತದೇ ಮೇಧ. ಇಲ್ಲಿ ಭಾಷಿಕಾರರು ಗ್ರಂಥಧಾರಣ ಶಕ್ತಿ ಅಂತ ಇಲ್ಲ, ಮೇಧ ಅಂದ್ರೆ ಮೇಧಾಶಕ್ತಿ ಗ್ರಂಥದಾನ ಶಕ್ತಿ ಅಂತೂ ಅರ್ಥ ಇದೆ. ಈ ಕಾಂಟೆಕ್ಸ್ಟ್ ಅಲ್ಲಿ ಆತ್ಮಜ್ಞಾನ ರೂಪವಾದ ಮೇಧೆ, ಪ್ರಜ್ಞೆ, ವಿವೇಕ ಜ್ಞಾನ, ಆ ತಿಳುವಳಿಕೆ ಅಂತ ಹೋಗ್ತಾ ಇದ್ದಾರೆ. ಯಪ್ಪ ಕಟ್ಕೋಬೇಕು ಮೇಧಾ ಶಬ್ದಕ್ಕೆ. ಸಮೇಂದ್ರೋ ಮೇಧಯ ಸ್ಪೃಣೋತು, ಅಲ್ಲಿ ಆತ್ಮಜ್ಞಾನ ರೂಪ ಅಂತ ಅರ್ಥ ತಿಳ್ಕೊಂಡಿದ್ದ ಅರ್ಥ ಮಾಡಿದ್ದಾರೆ.
ಈ ಗಂಥಧಾರಣ ಶಕ್ತಿನ ಅರ್ಥ ಮಾಡಿಲ್ಲ. ಆ ಬೃಹದಾರಣಿಗಳ ಕೊನೆಯಲ್ಲಿ ಶ್ರೀಮಂತ ಕರ್ಮದಲ್ಲಿ ಮೇಧಾವಿ ಪುಷ್ಪೋ ಪಂಡಿತೋ ಜಾಯೇತ ಅಲ್ಲಿ ಗ್ರಂಥದಾನ ಶಕ್ತಿ ಕಥ ಮಾಡಿದ. ಇಲ್ಲಿ ಪಂಡಿತೋ ಮೇಧಾವಿ ಅಲ್ಲಿ ಹೇಳಿದ್ರೆ ಗ್ಯಾಪ್ ಆಡ್ಕೊಂಡ ಸಾಮರ್ಥ್ಯ ಅಂತ ಅರ್ಥ ಮಾಡಿದ. ಪಂಡಿತೋ ಮೇಧಾವಿ ಗಂಧಾರ ನೇವೋಪ ಸಂಪದ್ಯೇತ ಆಚಾರ್ಯ ಮೇಧಾವಿ. ಇಲ್ಲಿ ಮೇಧಾವಿ ಅಂದ್ರೆ ಆತ್ಮಜ್ಞಾನ ರೂಪವಾದ ಪ್ರಜ್ಞೆಯಿಂದ ಕೂಡಿಕೊಂಡವನು ಅಂತ ಅರ್ಥ ಮಾಡಿದ್ದಾರೆ. ಅದುಳ್ಳವನು ಮೇಧಾವಿ. ಅಷ್ಟು ಆಳವಾಗಿ ತಿಳಿಯಾಗಿ ವಿಚಾರ ಮಾಡ್ತಾನೆ ಅಂದ್ರೆ ಅದು ಗೊತ್ತಾಗೋರ್ಗೂ ಬಿಡೋದೇ ಇಲ್ಲ. ಈ ಲೆಕ್ಕ ಮಾಡುವ ಸ್ವಭಾವದವ್ರು ಇದಾರಲ್ಲ, ಆ ಗಣಿತದ ಹುಚ್ಚು, ಅವರಿಗೆ ಒಂದು ಲೆಕ್ಕ ಹೇಳ್ಬಿಟ್ಟು ಅದು ಬರಲಿಲ್ಲ ಅಂದ್ರೆ ಅದನ್ನ ಮಾಡ್ತಾ ಮಾಡ್ತಾ ಅವ್ರ ಉತ್ಸಾಹ ಸಿಗೋರ್ಗು ಅವ್ರ ಊಟಕ್ಕೂ ಹೇಳಲ್ಲ, ಇದಕ್ಕೂ ಹೋಗಲ್ಲ. ಅವ್ರು ಅಯ್ಯೋ ಮಾಡೇ ಹೊರತು ಇದನ್ನ ಮಾಡ್ಬಿಟ್ಟು ಬಿಡಲ್ಲ ಬಿಡ ಅಂತೇಳಿ ಆ ಲೆಕ್ಕ ತಲೆ ಹೊಕ್ಕಬಿಡ್ತು ಅಂದ್ರೆ ಏನ್ ಮಾಡಿ ಗೊತ್ತಲ್ಲ. ನಮ್ಗೆ ಒಂದು ಲೆಕ್ಕ ಹಾಕ್ಬಿಟ್ಟಿದ್ರು ಏನ್ ಗೊತ್ತಾ, 36 ಕುದುರೆ, 9 ಕಂಬ, ಎಲ್ಲಕ್ಕೂ ವಿಮನ್ ನಂಬರ್ ಕಟ್ಟಬೇಕು, 6 ನಂಬರ್ ಕಟ್ಟುವ ಹಾಗಿಲ್ಲ, ಎಷ್ಟಲ್ಲೂ ಕಟ್ಬೋದು, ಎಲ್ಲಕ್ಕೂ 6 ನಂಬರ್ ಕಟ್ಬೇಕು. ಈವನ್ ಅಲ್ಲ, ತಪ್ಪ ಹೇಳ್ಬಿಟ್ಟೆ, ಎಲ್ಲಕ್ಕೂ 6 ನಂಬರ್ ಈವನ್ ಇಂದ ಬೆಸ ಸಂಖ್ಯೆನೆ ಕಟ್ಟಬೇಕು. ಸಮಸಂಖ್ಯೆ ಕಟ್ಟುವ ಹಾಗಿಲ್ಲ, ಒಂದಕ್ಕೆ 27 ಕಟ್ಟಿ, ಒಂದು 33 ಕಟ್ಟಿ, ಎಲ್ಲ ಒಂದೊಂದೇ ಕಟ್ಟಿ, ಹೇಗ ಕಟ್ಟಿ, 9 ಕಂಬಕ್ಕೂ ಬೆಸ ಸಂಖ್ಯೆ ಕಟ್ಟಬೇಕು, 36 ಕುದುರೆನೂ ಮುಗಿಬೇಕು, 9 ಕಂಬಾನು ಕಟ್ಟಬೇಕು. ಮಾಡಿ ಬಿಟ್ಟು ಮಾಡಿ ಮುದ್ದಾಂದ್ರೆ ನೋಡಿದ್ ಏನ್ ಮಾಡು ಆಗ್ತಿಲ್ಲ. ಆಮೇಲೆ ಕೇಳಿದ್ರೆ ಇಲ್ಲ ಈ ಲೆಕ್ಕ ತಪ್ಪು, ಇದು ಆಗಲ್ಲ ಅಯ್ಯಯ್ಯೋ, ಏನೋ ಟ್ರಿಕ್ ಇರ್ಬೇಕು, ಏನೋ ಇರ್ಬೇಕು, ಹಾಗೆ ಏನೇನೋ ಯೋಚನೆ ಮಾಡಿದೆ. 36 ಕಂಬಕ್ಕೆ ಬೆಸ ಸಂಖ್ಯೆಯಲ್ಲಿ ಕುದುರೆ, 36 ಕುದುರೆನ ಬೆಸ ಸಂಖ್ಯೆಯಲ್ಲಿ 9 ಕಂಬ ಕಟ್ಟಬೇಕು, 8 ಕಂಬಕ್ಕೂ ಕಟ್ಟಬೇಕು, 8 ಕುದುರೆನು ಕಟ್ಟಬೇಕು, ಬೆಸ ಸಂಖ್ಯೆಲೆ ಇರ್ಬೇಕು ಎಲ್ಲಾ ಕಂಬವು. ಅದು 2 ಸಲ ಕಟ್ಟಬಿಟ್ಟು ಸರಿ ಸಂಖ್ಯೆ ಆಗ್ಬಿಡುತ್ತೆ, ಅಮ್ಮ ಸರಿ ಸಂಖ್ಯೆ ಉಳಿಯೋದು. ಏನ್ ಮಾಡ್ದ ಅವಾಗಿ ಬ್ರಹ್ಮಣವಯ ಅಂತ ಮಾಡೋದು ಬೇಕು ಅಂತ ಒದ್ದಾಡ್ಲಿ ಅಂತ, ಅವ್ರಿಗೆ ಗೊತ್ತಿರೋದು ಆಗಲ್ಲ ಅಂತ, ಆದ್ರೂ ಮಾಡ್ಲಿ ಮಾಡ್ಲಿ ಅಂತ. ಆಮೇಲೆ ಕೊನೆಗೆ ಅವ್ರಿಗೆ ಅನುಕಂಪೆ ಬಂದು ಪಾಪ ಒಡ್ಡಾಡ್ತಾ ಇದ್ದಾರೆ, ಇದು ಆಗಲ್ಲ ಕಂಡ್ರು ಅಂತ ಆಮೇಲೆ ಉತ್ಸಾಹ ಹೇಳೋದು. ಎಲ್ಲ ಮೋಸ, ಬರೀ ಮೋಸ, ನಾವು ಬೈಕೊಳ್ಳೋದನ್ನ ಆ ರೀತಿ ಅಲ್ಲ. ಇದು ಒಳ್ಳೆ ಮೇಧಾವಿತ್ವಾದೇವ್ ಚಿನ್ನ ಸಂಶಯ, ಮೇಧಾವಿತ್ವ ಆತ್ಮಪ್ರಜ್ಞೆ ಉಳ್ಳವನಾದ್ರಿಂದಲೇ ಎಲ್ಲಾ ಸಂಶಯವನ್ನು ಕತ್ತ ಸಾಕಬಿಟ್ಟ. ಆತ್ಮಪ್ರಜ್ಞೆಯಲ್ಲಿ ಆತ್ಮನೇ ಗೆಲ್ಲುವಂತ ಆದಾಗ ಎಲ್ಲವೂ ಆಗಿರೋ ಆತ್ಮಸ್ವರೂಪ ಗೊತ್ತಾದ್ಮೇಲೆ ಸಂಶಯ ಉಳಿಕ ಅವಕಾಶ ಇದೆ. ಸಂಶಯ ಯಾವಾಗ ಏಕದೇಶವನ್ನು ನಡೆಸ್ಕೊಂಡ್ರೆ ಇನ್ನೊಂದರ ಸಂಶಯ ಇಡಿಯತ್ತೆ. ಎಲ್ಲವನ್ನೂ ವರ್ತಮಾನ ಬಿಟ್ಟಾದ್ರೆ ಸರ್ವಜ್ಞನಾದವನಿಗೆ ಸಂಶಯ ಇರುತ್ತೆಯಾ? ಸಂಶಯ ಬರೋದೇ ಇಲ್ಲ. ಚಿನ್ನ ವಿದ್ಯಾಕೃತ ಸಂಶಯ ಯಸ್ಯ ಸಹ, ಚಿನ್ನ ಅವಿದ್ಯಾಕೃತ ಸಂಶಯ ಯಸ್ಯ, ಆತ್ಮಸ್ವರೂಪಾವಸ್ಥಾನಮೇವ ಪರಂ ನಿಶ್ರೇಯಸ ಸಾಧನಂ, ಆತ್ಮಸ್ವರೂಪಾವಸ್ಥಾನಮೇವ ಪರಂ ನಿಶ್ರೇಯಸ ಸಾಧನಂ, ನಾನ್ಯತ್ಕಿಂಚಿತ್ ನಾನ್ಯತ್ಕಿಂಚಿತ್ ಇತ್ಯೇವಂ ನಿಶ್ಚಯೇನ ನಿಶ್ಚಯೇನ ಸಹ ಚಿನ್ನ ಸಂಶಯ, ಸಹ ಚಿನ್ನ ಸಂಶಯ ನಿತ್ಯಂ ನಿಶ್ಚಯೇನ ಯಹ ವರ್ತತೆ ಸಹ ಚಿನ್ನ ಸಂಶಯ. ಚಿನ್ನ ಹಾನಿನ ಕತ್ತ ಸಕಲ್ಪಿಟ್ಟ ಚಿದಿರ್ ದ್ವೈಧೀಕರಣ ಧಾತು, ದಕಾರ ಅಂತ ಧಾತುವೆಲ್ಲ ಟಪ್ರತ್ಯದಿಂದ ನ ಆಗತ್ತೆ. ರದಾಭ್ಯಾ ನಿಷ್ಠಾತೋನ ಪೂರ್ವಸ್ಯ ಚದಃ ಅಂತ, ಸ್ವಿದಃ ಚಿನ್ನ, ಚಿದಃ ಖಿನ್ನ, ಭಿದಃ ಭಿನ್ನ, ಚಿದಃ ದಕಾರ ಅಂತ ಎಲ್ಲ ಧಾತು ಅದಕ್ಕೆ ದಕಾರ ಅಂತ ಸೇರಿಸೋದೇ ಅದೇ ಉದ್ದೇಶಕ್ಕೆ. ಕತ್ತರಿಸಿ ಹೋದ ಅವಿದ್ಯೆಯಿಂದ ಆಗಿರೋ ಸಂಶಯ ಯಾಕೆ ಸಂಶಯ ಯಾಕೆ ಉಂಟಾಗತ್ತೆ? ಅವಿದ್ಯಾಕೃತ ಅವಿದ್ಯಾಕಲ್ಪಿತ ಅಜ್ಞಾನವೇ ಕಾರಣ ಸಂಶಯಕ್ಕೆ. ಅಜ್ಞಾನದ ಮರಿ ಸಂಶಯ. ಸಂಶಯ ಅಂದ್ರೆ ಏನೋ ದ್ವಿಸ್ಫೋಟಕ ಸಂಶಯ. ಸಂಶಯ ಅಂದ್ರೆ ದ್ವಿಸ್ಫೋಟಕ, ಎರಡು ತುದಿ ಹೀಗೋ 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 ಅಂತ ಪೆಂಡು ನಮಗಿದೆಯಲ್ಲ, ಗಂಡು ಗಡಿಯಾದ ಪೆಂಡು ನಮಗಿದ್ರೆ ತೂಗಾಡ್ತಾ ಇರ್ತಾರ ಮನಸ್ಸು, ಅದು ಸಂಶಯ. ಆ ಪೆಂಡು ಹೀಗೆ 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 ಹೊಡ್ತಾ ಹಾಗೆ ಮನಸ್ಸು ಹೀಗ, ಅದು ಹಾವೋ ಹಗ್ಗವೋ ಹಾವೋ ಹಗ್ಗವೋ ಅಂತ ತೂಗಾಡ್ತಿದ್ರೆ ಅದು ಸಂಶಯ. ಅದು ಹಾವೇ ಅಂದ್ರೆ ಮಿಥ್ಯಾಜ್ಞಾನ, ಹಾವೇ ಅಂದ್ರೆ ಮಿಥ್ಯಾಜ್ಞಾನ, ಹಗ್ಗವೇ ಅಂದ್ರೆ ಸಂವಿಜ್ಞಾನ. ಏನಪ್ಪ ಗೊತ್ತಾಗಿಲ್ಲ ಅಂದ್ರೆ ಅಜ್ಞಾನ, ಅದು ಏನೋಪ್ಪ ಗೊತ್ತಾಗ್ತಿಲ್ಲ ಅಂದ್ರೆ ಅಜ್ಞಾನ. ಹಾವೇ ಅಂದ್ರೆ ಮಿಥ್ಯಾಜ್ಞಾನ, ಹಾವೋ ಹಗ್ಗವೋ ಅಂತಂದ್ರೆ ಸಂಶಯ ಜ್ಞಾನ, ಹಗ್ಗವೇ ಅಂತ ಅನ್ಕೊಂಡ್ರೆ ಸಂವಿಜ್ಞಾನ. ನಾಲ್ಕು ಜ್ಞಾನ ಇದೆ, ಅಜ್ಞಾನ ಮಿಥ್ಯಾಜ್ಞಾನ ಸಂಶಯ ಜ್ಞಾನ. ಅವಿದ್ಯಾಕೃತವಾದ ಸಂಶಯವು ಯಾವಾತನಿಗೆ ಆತ್ಮಸ್ವರೂಪದಲ್ಲಿ
ನೆಲೆ ನಿಲ್ಲೋದು ಅನ್ನೋ ಒಂದು ನಡವಳಿಕೆಯಿಂದ ಕತ್ತರಿಸೋಗಿದೆಯೋ ಅದೇ ಹೆಚ್ಚಿನ ಮುಖ್ಯ ಸಾಧನ. ನಿಶೇಷ ಅಂದ್ರೆ ಮುಖ್ಯ ಯಾವುದೋ ಅದೇ ಅಂದ್ರೆ ಆತ್ಮಜ್ಞಾನ. ಆತ್ಮಜ್ಞಾನವೇ ಮುಖ್ಯಕ್ಕೆ ಸಾಧನವಾಗಿರ್ತಕ್ಕದ್ದು ಮತ್ತೊಂದಲ್ಲ ಎಂಬುದಾಗಿ ಈ ರೀತಿ ನಿಶ್ಚಯ ಮಾಡಿಕೊಂಡು ಈ ನಿಶ್ಚಯದಿಂದ ಯಾವನು ಕೂಡಿಕೊಂಡವನೋ ಅವನು ಛಿನ್ನ ಸಂಶಯನು. ಆತ್ಮಜ್ಞಾನ ಮಂತರೇಣ ಪುರುಷಾರ್ಥ ಪ್ರಾಪ್ತಿ ನಾಸ್ತಿ ಅಂತ. ಹೌದು, ಅವಾಗ ಏನ್ ಮಾಡ್ಬೇಕು, ನಮ್ಗೆ ಎಸ್ ವಾಕ್ಯ ಹಾಕ್ಬಿಡ್ಬೇಕು ಚಿನ್ನ ವಿಜಯ ನಿಮ್ಗೆ ಎಸ್ ಎಸ್ ಚಿನ್ನ ನಿಮ್ಗೆ ಇದು ಕರ್ಮಯೋಗಿ ಪರಿಪಕ್ವತೆ ಬಂತು ಮುಂದಿನ ಸ್ಟೇಜ್. ಹೌದು, ಆತ್ಮ ಸ್ವರೂಪ ನೆಲೆ ನಿಲ್ಲೋದು ನೋಡಿ, ಇದು ಒಂದು ರೂಪಕ ಅಲಂಕಾರ. ಆತ್ಮನ ಸ್ವರೂಪ ಅದು ನೆಲೆ ನಿಲ್ಲೋದು ಅಂದ್ರೆ ಯಾರು ಎಲ್ಲಿಂದ ನೆಲೆ ನಿಲ್ಬೇಕು, ತಾನು ತಾನೇ ಉಳಿದ್ರೆ ನೆಲೆ ನಿಲ್ಲ ಸ್ಟೇಜ್ ಮೇಲೆ ಹತ್ತದ ಅನ್ನೋ ಹಾಗೆ ಅದನ್ನ ಸ್ಟೇಜ್ ಅಲ್ಲಿ ಹೋಗಿ ಹತ್ತಕ್ಕೆ ಪ್ರವಚನ ಮಾಡೋಕ್ಕೆ ಅಥವಾ ಹಾಡು ಹೇಳಕ್ಕೆ ಸ್ಟೇಜ್ ಮೇಲೆ ಹತ್ತಿ ಮೈಕಲ್ ನಿಂತ್ಕೊಂಡ ಅನ್ನೋ ಹಾಗೆ ಆತ್ಮಸ್ವರೂಪ ಹೋಗೋದು ಕೂತ್ಕೊಂಡ್ಬಿಟ್ಟ ಅಂತಂದ್ರೆ ಅದು ತಲೆಗಿಂತ ಬೇರೆಯಾಗಿರೋ ಆತ್ಮಸ್ವರೂಪ ಅಂತಂದಿದೆ ಅಲ್ಲ ಹಾಗಲ್ಲ ಏನಿಲ್ಲ. ಈಗ ಅವಿದ್ಯಾಕಲ್ಪಿತವಾದ ದೇಹಾದಿಗಳಲ್ಲಿರ್ತಕ್ಕಂತಹ ಆತ್ಮತ್ವ ಬುದ್ಧಿಯನ್ನು ಬಿಡುವುದರ ಮೂಲಕ ತಾನೇ ತಾನಾಗಿ ಉಳಿದು ತಾನು ಇಂಥ ಸ್ವರೂಪವನ್ನು ತಿಳ್ಕೊಳ್ಳೋದು ಏನಿದೆ ಅದನ್ನೇ ಆತ್ಮಸ್ವರೂಪ ನೆಲೆ ನಿಲ್ಲುವುದು ಅಂತ ಭಾಷಾ ಶೈಲಿಯಿಂದ ಹೇಳುವಂತಹ ವಾಕ್ಯ ಇದೆ. ಅದು ಹೆಚ್ಚಿನ ನಿಶ್ಚಯಕ್ಕೆ ಸಾಧನ ಮತ್ತೊಂದಲ್ಲ ಎಂಬುದಾಗಿ ಈ ರೀತಿ ನಿಶ್ಚಯದಿಂದ ಯಾವನು ನೆಲೆ ನಿಂತಿದ್ದಾನೋ ಅವನು ಚಿನ್ನ ಸಂಶಯನು. ಯಃ ಅಧಿಕೃತ ಪುರುಷ ಪೂರ್ವೋಕ್ತಿಯ ಪ್ರಕಾರೇಣ ಕರ್ಮಯೋಗಾನುಷ್ಠಾನೇನ ಕ್ರಮೇಣ ಸಂಸ್ಕೃತಾತ್ಮ ಸನ್ ಜನ್ಮಾದಿ ವಿಕ್ರಿಯಾರಹಿತತ್ವೇನ ನಿಷ್ಕ್ರಿಯಂ ಆತ್ಮಾನಂ ಆತ್ಮತ್ವೇನ ಸಂಬುದ್ಧ ಸಹ ಸರ್ವಕರ್ಮಾಣಿ ಮನಸಾ ಸದ್ಯಸ್ಯ ನೈವ ಕುರುವನ್ನ ಕಾರ್ಯನ್ನ ಆಸೀನಃ ನೈಷ್ಕರ್ಮ್ಯ ಲಕ್ಷಣಾಂ ಜ್ಞಾನ ನಿಷ್ಠಾಂ ಅಶ್ನುತೇ ಅಶ್ನುತೇ ಇತ್ಯೇತ ಪೂರ್ವೋಕ್ತಸ್ಯ ಕರ್ಮಯೋಗಸ್ಯ ಪ್ರಯೋಜನಂ ಅನೇನ ಶ್ಲೋಕೇನ ಉಕ್ತಂ. ಹಿಂದಿ ಶ್ಲೋಕಕ್ಕೆ ಹೇಳ್ತಾ ಇದ್ದಾರೆ ತಾಗಿ ಸುತ್ತ ಮಾಡಿ ಅದಕ್ಕೆ ಮುಂದಿನ ಶ್ಲೋಕ ಬೇಡಿಕೆ ಅಲ್ಲ ಇದು ಇಂದ ಎಫ್ ಪುನಃ ಮುಂದಿನ ಶ್ಲೋಕ ಬೇಡಿಕೆ. ಹಾ, ಹಿಂದಿನ ಶ್ಲೋಕದ ಅರ್ಥ ಕನ್ಕ್ಲೂಷನ್ ಮಾಡ್ತಾ ಇದ್ದಾರೆ, ಉಪಸಂಹಾರ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ, ಕರ್ಮಕ್ಕೆ ಅಧಿಕಾರಿ ಆಯ್ತಾನೆ ಒಬ್ಬ ಪುರುಷ, ಮನುಷ್ಯ. ಪುರುಷ ಅಂದ್ರೆ ಮನುಷ್ಯ ಅಂತ ಅರ್ಥ ಇದೆ. ಗಂಡಸು ಮಾತ್ರ ಸಂಕುಚ ಮಾಡ್ಕೋಬೇಕಾಗಿಲ್ಲ. ಒಬ್ಬ ಮನುಷ್ಯ ಮಾಡುವ ಸವ ಡ್ಯೂರ್ಶಿಪ್ ಇದೆ, ಏನಾದ್ರು ಮಾಡ್ತಾ ಇರ್ಬೇಕು ಅಂದ್ಕೊಂಡಿದ್ದಾನೆ. ಅವನು ಯಾವ ರೀತಿ ಮಾಡ್ತಿರ್ತಾನೆ, ಹಿಂದೆ ಸೂಸಿಕೊಟ್ಟಂತಹ ಪ್ರಕಾರದಿಂದ ಸಂಗಂತಕ್ಕ ಫಲಂಚೀವಾಗಿಲ್ಲ, ಆ ಪ್ರಕಾರದಿಂದ ಕರ್ಮಾನುಷ್ಠಾನ ಮಾಡುತ್ತಿದೆಯಲ್ಲ ಅದೇ ಕರ್ಮಯೋಗ. ಆ ಕರ್ಮಯೋಗ ಅನುಷ್ಠಾನ ಮಾಡ್ತಾ ಮಾಡ್ತಾ ಕ್ರಮಕ್ರಮವಾಗಿ ಅದು 1 ವರ್ಷಕ್ಕಾಗ್ಬೋದು, 4 ವರ್ಷಕ್ಕಾಗ್ಬೋದು, 10 ವರ್ಷಕ್ಕಾಗ್ಬೋದು, ಅವ್ರು ಮಾಡುವ ತೀವ್ರತೆ ಮೇಲೆ ಯಾವಾಗ ಶುದ್ಧಿ ಆಗತ್ತೆ ಅಂತ. ಮಾಡುವಾಗ ಪ್ರತಿಯೊಂದು ಕ್ರಿಯೆಯಲ್ಲೂ ಪ್ರತಿಯೊಂದು ಮಂತ್ರದಲ್ಲೂ ಅರ್ಥವನ್ನು ಭಾವನೆಯನ್ನು ತುಂಬಿಕೊಂಡು ಏಕಾಗ್ರತೆಯಿಂದ ಮಾಡ್ತಾ ಇದ್ರೆ ವಿತಿನ್ 1 ಇಯರ್ ಎಲ್ಲ ಅದು ಶುದ್ಧ ಆಗ್ಬಿಡ್ತಾನೆ. 1 ವರ್ಷಕ್ಕೆ ಸಂಸ್ಕೃತ ಆತ್ಮನಾಗ್ಬಿಡ್ತಾನೆ. ಅಥವಾ ಸಾಮಾನ್ಯವಾಗಿ ಮಕ್ಕಳು ಆಗಾಗ ಮಾಡ್ತಾ ಇದ್ದ 4 ವರ್ಷ ಆಗತ್ತೆ, 10 ವರ್ಷ ಆಗತ್ತೆ, 20 ವರ್ಷ ಆಗುತ್ತೆ, ಏನು ಹೇಳೋಕ್ಕಾಗಲ್ಲ. ಉಪನಯನವಾಗಿ 25-30 ವರ್ಷ ಆಗಿದೆ, ಅವತ್ತಿಂದ ಗಾಯತ್ರಿ ಮಾಡ್ತಾನೆ ಇದ್ದಾನೆ, ಸಂಧ್ಯಾವನೆ ಮಾಡ್ತಾ ಇದ್ದಾನೆ, ಆದ್ರೆ ಇನ್ನೂ ವಿಷಯಾಸಕ್ತಿ ಹೋಗಿಲ್ಲ, ಭೋಗಾಸಕ್ತಿ ಹೋಗಿಲ್ಲ ಅಂದ್ರೆ ಅವ್ನು ಸಂಧ್ಯಾವನೆ ಸರಿ ಇಲ್ಲ, ಗಾಯತ್ರಿ ಸರಿಯಾಗಿ ಮಾಡಲಿಲ್ಲ. ಜಿಯೋಯೋನ ಪ್ರಚೋದಯ ಅರ್ಥ ಪರಮಾತ್ಮನ ಕುರಿತು ಪ್ರೇರಣೆ ಮಾಡುವಂತಹ ಬುದ್ಧಿಯನ್ನು ಕೊಡಲಿ ಕೇಳ್ಕೊಳ್ತಾ ಇರುವಾಗ ಅದಾಗಲಿಲ್ಲ ಅಂದ್ರೆ ಕದೇ ಕೇಳ್ಕೊಂಡಿಲ್ಲ, ಅರ್ಥಾನುಸಂಧಾನ ಮಾಡಿಲ್ಲ, ಭಕ್ತಿ ಇಲ್ಲ ಅಂತ ಅರ್ಥ. ಬುದ್ಧಿ ಪ್ರೇರಕ, ಸನ್ಮಾರ್ಗ ಪ್ರೇರಕ ಸವಿತಾ, ಅವನು ನನಗೆ ಸನ್ಮಾರ್ಗದಲ್ಲಿ ಬುದ್ಧಿಯನ್ನು ಕೊಡಲಿ ಅಂತ. ಸುಮಜ್ಜಾನೆಯೇ ಪಿಷ್ಟವೇ ದದಾಶತಿ, ಸುಮಜ್ಜಾನೆಯೇ ಅರ್ಥ ಮಾಡಿದ್ರೆ ಸುಮತಿ ಜಾನಿಹಿ ಎಸ್ಸ, ಶೋಭನವಾದ ಮತಿಯೇ ಹೆಂಡತಿ ಅಂತ ವಿಷ್ಣುವಿಗೆ. ಅವನು ನನಗೆ ಆ ಒಂದು ಇದು ಶುಭಮತಿಯನ್ನು ಕೊಡಲಿ ನನಗೆ ಅಂತ, ಶೋಭನಮತಿಯನ್ನು ನನಗೆ ಉಂಟು ಮಾಡಲಿ. ಶೋಭನಮತಿಯಿಂದ ಏನು, ಸತ್ಯವನ್ನು ಕಂಡುಕೊಳ್ಳುವ ಮತಿ, ಪರಮಾರ್ಥವನ್ನು ತಿಳ್ಕೊಳ್ಳುವಂತಹ ಜ್ಞಾನ, ಅದನ್ನು ಕೊಡಲಿ ಆ ಪರಮಾತ್ಮ ನನಗೆ ಅಂತ ಹೇಳಿ ಅವಂತ ಅರ್ಥ. ಅದನ್ನು ಇಟ್ಕೊಂಡು ಅವನೇನೂ ಭೋಗಾಸಕ್ತ ವಿಶೇಷಕ್ತ ಅಂತ ಏನು ಅರ್ಥ ಆಯ್ತ. ಹಾಗೆ ಕರ್ಮಯೋಗ ಅನುಷ್ಠಾನ ಮಾಡ್ತಾ ಮಾಡ್ತಾ ಕ್ರಮಕ್ರಮೇಣ ಸಂಸ್ಕೃತ ಆತ್ಮ, ಸಂಸ್ಕೃತ ಆತ್ಮ ಎಸ್ ಸಂಸ್ಕಾರಗೊಂಡ
ಸಂಸ್ಕಾರನ ಪೂರ್ತಿ ದೋಷವನ್ನ ತೋಕೊಂಡ್ಬಿಟ್ಟಿದ್ದಾನೆ. ಅಂತಃಕರಣ ದೋಷವನ್ನ ಲಯ ವಿಕ್ಷೇಪ ಕಷಾಯ ರಸಾಸ್ವಾದ ನಾಲ್ಕು ದೋಷವನ್ನು ಕಳ್ಕೊಂಡವನಾಗಿ ಹುಟ್ಟೆ ಮುಂತಾದ ಯಾವ ವಿಕಾರವೂ ಇಲ್ಲದೆ ಇರತಕ್ಕಂತಹ ಆತ್ಮನೇ ನಿಷ್ಕ್ರಿಯ ಆತ್ಮನೇ ತನ್ನ ಆತ್ಮ ಅಂತ ಹೇಳಿ ಆತ್ಮತ್ವೇನ ಸಂಬುದ್ಧ ತನ್ನ ಸ್ವರೂಪವಾಗಿದೆ ಅದು ಕಳ್ಕೊಂಡ್ಬಿಟ್ಟ ನೋಡಿ. ಆ ಪರಿಶುದ್ಧತೆ ಉಂಟಾಗ್ತಾ ಉಂಟಾಗ್ತಾ ಆತ್ಮನ ಪರಿಚಯ ಆಗ್ತಾ ಪರಿಚಯ ಆಗ್ತಾ ಹೋಗುತ್ತೆ. ಎಷ್ಟೆಷ್ಟರ ಮಟ್ಟಿಗೆ ಸಂಸ್ಕಾರವಾಗುತ್ತೋ ಅಷ್ಟಷ್ಟರ ಮಟ್ಟಿಗೆ ಆತ್ಮ ಪರಿಚಯ ಆಗ್ತಾ ಹೋಗುತ್ತೆ. ಪರಿಪೂರ್ಣ ಸಂಸ್ಕಾರಗೊಂಡ ಅಂದ್ರೆ ಪರಿಪೂರ್ಣ ಆತ್ಮ ಪರಿಚಯ ಆಗುತ್ತೆ. ಏಕೇನ ಅಂಶೇನ ಏಕಮಂಶಂ ಅಪೋಹತಿ ಅಪರೇಣ ಅಪರಮಿತಿ ಕ್ರಮವತಿ ಪ್ರತಿಪತ್ತಿ ಸೂತ್ರವಾಗಿದ್ದಾರೆ. ನಮಗೆ ಇಷ್ಟರ ಮಟ್ಟಿಗೆ ವೇದಾಂತದಲ್ಲಿ ನಮ್ಗೆ ಆಸಕ್ತಿ ಬರ್ತಾ ಇದೆ, ವೇದಾಂತ ವಿಚಾರ ಅರ್ಥವಾಗ್ತಾ ಇದೆ, ಅದೆಲ್ಲ ನಮ್ಗೆ ಒಳಗೆ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಚಿತ್ರಶುದ್ಧಿ ಆಗ್ತಾ ಇದೆ ಅಂತ ಅದು ಅದು ಇಂಡಿಕೇಶನ್. ಓ ನಮ್ ಚಿತ್ರಶುದ್ಧಿ ಆಗಿದೆಯೋ ಇಲ್ಲೋ ಅನುಮಾನ ಪಡ್ಬೇಕಾಗಿಲ್ಲ. ನೀವು ವೇದಾಂತಕ್ಕೆ ಒಂದ್ ಗಂಟೆ ಕಾಲ ಕೂತ್ಕೊಳ್ತೀರಾ, ಅದನ್ನು ಶ್ರವಣ ಮಾಡ್ತೀರಾ, ಅದನ್ನ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಯು ಆರ್ ಆಲ್ ಪ್ಯೂರಿಫೈಡ್. ಚಿತ್ರಶುದ್ಧಿ ಆದವರ ಪ್ರಾಕೃತರಿಗೆ ಕೂರಕ್ಕಾಗಲ್ಲ, ಪ್ರಾಕೃತರಿಗೆ ಶ್ರವಣ ಮಾಡೋಕ್ಕೂ ಆಗಲ್ಲ. ಅವ್ರ ಟೈಮ್ ವೇಸ್ಟ್ ಅಂತಾರೆ, ಇಷ್ಟೊತ್ತು ನಾನು ದುಡಿದಿದ್ದೆ ಇಷ್ಟು ದುಡ್ಡು ಬರ್ತಿತ್ತು, ಇಷ್ಟೊತ್ತು ನಾನು ಟಿವಿ ನೋಡಿದೆ ಅಷ್ಟು ಮಜಾ ಆಗ್ತಿತ್ತು, ಇಷ್ಟೊತ್ತು ನೀನು ಹೋಟ್ಲು ಏನು ಆಗ ಯೋಚನೆ ಮಾಡ್ತಾರೆ ಹೊರತು ಒಂದು ಗಂಟೆ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ವೇದಾಂತ ಶ್ರವಣ ಮಾಡಿ ಅರ್ಥ ಮಾಡಿಕೊಂಡು ಅದನ್ನು ನಾನು ಕಂಡ್ಕೋಬೇಕು ಅನ್ನುವಂತ ಜಿಜ್ಞಾಸುತ್ತ ಹುಟ್ಟಾ ಇದೆ ಅಂದ್ರೆ ಖಂಡಿತ ಮುಮುಕ್ಷುತ್ವ ಇದೆ, ಚಿತ್ರಶುದ್ಧಿ ಇದೆ, ಆ ಕರ್ಮ ನಿಮಗೆ ಫಲ ಕೊಟ್ಟಿದೆ ಅಂತ ಅರ್ಥ. ಅದಕ್ಕೆ ಅದು ಅನುಮಾನವೇ ಇಲ್ಲ. ಹಾಗಾಗಿ ಅಲ್ಲಿ ನಿಷ್ಕ್ರಿಯವಾದಂತಹ ಆತ್ಮನನ್ನೇ ತನ್ನ ಆತ್ಮ ತನ್ನ ಸ್ವರೂಪ ಅದೇ ತಾನು ಅಂತ ತಿಳ್ಕೊಂಡ ಅಂತ ಆದ್ರೆ ಅವನು ಎಲ್ಲಾ ಕರ್ಮವನ್ನು ಮನಸ್ಸಿನಿಂದಲೇ ಸಂನ್ಯಾಸ ಮಾಡ್ಬಿಟ್ಟ. ಯಾಕೆಂದ್ರೆ ಮನೋವ್ಯಾಪಾರ ಪೂರ್ವಕತ್ವ ಕಾಯೇಂದ್ರಿಯ ವ್ಯಾಪಾರಾಣ ಮನೋವ್ಯಾಪಾರ ಭಾವೇ ಭಾವಾನುಪತ್ತೇ ಹೇಳ್ಬಿಟ್ಟು ಈ ಕಾಯ ವ್ಯಾಪಾರ ಇಂದ್ರಿಯ ವ್ಯಾಪಾರಕ್ಕೂ ಮನೋವ್ಯಾಪಾರವೇ ಮೂಲ. ಮನೋವ್ಯಾಪಾರವನ್ನು ಕಂಟ್ರೋಲ್ ಮಾಡ್ದ ಮನಸ್ಸಿಂದ ಎಲ್ಲ ಬಿಟ್ಟ ಅಂದ್ರೆ ಅರ್ಥಾತ್ ಭೋಗ ಪ್ರವೃತ್ತಿ ಇಲ್ಲ, ಪುಣ್ಯ ಪ್ರವೃತ್ತಿ ಇಲ್ಲ, ಕೀರ್ತಿ ಪ್ರವೃತ್ತಿ ಇಲ್ಲ. ಮೂರು ತರಹ ಪ್ರವೃತ್ತಿ ಆಗುತ್ತೆ. ಭೋಗವನ್ನು ಅನುಭವಿಸ್ಬೇಕು ಅಂತ ಕರ್ಮ ಮಾಡ್ತಾರೆ, ಇಲ್ಲ ಪುಣ್ಯ ಆಗ್ಬೇಕು ಅಂತ ಕರ್ಮ ಮಾಡ್ತಾರೆ, ಇಲ್ಲ ಕೀರ್ತಿ ಲೌಕಿಕವಾದಿ ಸ್ಥಾನಮಾನ ಗಳಿಸ್ಬೇಕು ಅಂತ. ಮೂರನ್ನು ಬಿಟ್ಟ ಅಂದ್ರೆ ಚಿತ್ರಶುದ್ಧಿ ಆಯ್ತು ಅಂತ ಅರ್ಥ. ನನಗೆ ತುಂಬಾ ನೂರು ಲೋಕದಲ್ಲಿ ಭೋಗ ಪ್ರಧಾನವಾಗಿ ಅರ್ಥ ಪ್ರಧಾನವಾಗಿ ಎಲ್ಲ ಕ್ರಿಯೆ ಮಾಡ್ತಾರೆ. ಚೆನ್ನಾಗಿ ದುಡ್ಬೇಕು, ಯಾಕೆ ಚೆನ್ನಾಗಿ ಮಜಾ ಮಾಡ್ಬೇಕು. ಕೆಲವರು ದುಡ್ಡಿದ್ದವರು ಭೋಗ ಇದ್ದವರು ಗೌರವಾನ್ವಿತನಾಗಬೇಕು, ಸಮಾಜ ಸ್ಥಾನಮಾನ ಬರಬೇಕು, ಎಮ್ ಎಲ್ ಎ ಆಗಬೇಕು, ಎಂ ಪಿ ಆಗಬೇಕು, ನಿರ್ವಹಿಸಬೇಕು, ಆದರೆ ಬರುತ್ತೆ. ಆ ಒಂದು ಅಧಿಕಾರ ಭೋಗದ ಕೀರ್ತಿಯ ಆಸಕ್ತಿ ಇಲ್ಲ ಅಂದ್ರೆ ಅಂತರ್ಮುಖರೇ ಆಗ್ಬಿಡುತ್ತೆ. ಆ ಮೂರು ತರಹ ಕರ್ಮವನ್ನು ಮಾಡಬಾರದು. ಹಾಗಾಗಿ ಎಲ್ಲಾ ಕರ್ಮವನ್ನು ಮನಃಪೂರ್ವಕ ಮನಸ್ಸಿನಿಂದಲೇ ಅದೆಲ್ಲವನ್ನು ಕೈಬಿಟ್ಟು ತಾನು ಸ್ವರೂಪದಿಂದ ಏನನ್ನು ಮಾಡುತ್ತಲೂ ಇರುವುದಿಲ್ಲ, ಮಾಡಿಸುತ್ತಲೂ ಇರುವುದಿಲ್ಲ, ಬೇರೆ ಹತ್ರನೂ ಮಾಡಿಸಲ್ಲ, ತಾನು ಮಾಡಲ್ಲ. ಆದ್ರೆ ಬೇರೆ ಜನದೃಷ್ಟಿಯಿಂದ ಅವ್ರು ಮಾಡ್ತಿದ್ದಾರಲ್ಲ ಅಂತ ತೋರ್ಬಹುದು. ಹಾಗಾದ್ರೆ ಜ್ಞಾನಿಗಳು ಮೂಲೆ ಹೋಗ್ಬಿಟ್ಟು ಮೂಲೆ ಬೇಕಾಗಿಟ್ಕೊಂಡ್ಬಿಡ್ತಾರೋ ಇಲ್ಲ ಹಂಗ ಕೂತಾರೆ ಅಂತದ. ಅದು ಒಂದು ಕ್ರಿಯೆಯೇ, ಅದು ಒಂದು ವ್ಯಾಪಾರವೇ, ಅದನ್ನು ಮಾಡುದು. ವಿವೇಕ ಜ್ಞಾನದಿಂದ ಕರ್ತೃತ್ವ ಬುದ್ಧಿ ಬಾಧೆ ಮಾಡಿಕೊಂಡು ಡ್ಯೂರ್ಶಿಪ್ ಕಿತ್ತಾಕೊಂಡ್ಬಿಟ್ಟು ಪ್ರಾರಬ್ಧ ವಶಾತ್ ಕರ್ಮಶೇಷ ವಶಾತ್ ಅವನೇನೋ ಮಾಡ್ತಾ ಹೋಗ್ತಾರೆ ಅಷ್ಟೆ. ಏನನ್ನು ಮಾಡಿದೀವಿ ಮಾಡಿದೀವಿ ಆಸೀನ ಆ ರೀತಿ ಇದ್ದವನಾಗಿದ್ದು ನೈಷ್ಕರ್ಮ್ಯ ಲಕ್ಷಣಾಂ ಜ್ಞಾನಿಷ್ಠಾಂ ಮಾಸ ನೈಷ್ಕರ್ಮ್ಯ ಲಕ್ಷಣ ನೈಷ್ಕರ್ಮ್ಯಂ ಲಕ್ಷಣಂ ಯಸ್ಯಾಹ ಕಸ್ಯಾಹ ಜ್ಞಾನನಿಷ್ಠಾಯಾಹ ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆಯಿರೋದು ಅನ್ನೋದೇ ಅದರ ಒಂದು ಡೆಫಿನೇಷನ್, ಅದರ ಒಂದು ಸ್ವರೂಪ. ಲಕ್ಷಣ ಅಂದ್ರೆ ಏನು? ಲಕ್ಷಣ ನಾಮ ಸ್ವರೂಪಂ ಡೆಫಿನೇಷನ್, ಅದರ ತತ್ವ. ನಿಷ್ಕ್ರಿಯಾತ್ಮ ಸ್ವರೂಪ ನೆಲೆಯಿಲ್ಲೋದು ಅನ್ನುವ ಪ್ರಕಾರದ್ದಾದ ಜ್ಞಾನ ನಿಷ್ಠೆ. ಜ್ಞಾನ ಮುಂಚೆ ಜ್ಞಾನ ಪ್ರವೃತ್ತಿ, ಆಮೇಲೆ ಜ್ಞಾನ ಹೋಗಿ ತ್ರಿಪುಟಿ ಕಿತ್ತಾಕ್ಬಿಟ್ಟು ಬಂದಾಗ್ಬಿಡ್ತಾನೆ ಆತ್ಮ ಸ್ವರೂಪದಲ್ಲಿ ನೆಲೆ ನಿಂತ್ಬಿಡ್ತಾನೆ. ಜಪ್ತ ಸ್ವರೂಪನಾದ ಪರಮಾತ್ಮ ನೆಲೆಯಿಲ್ಲದೆ ಜ್ಞಾನ ನಿಷ್ಠೆ. ಆ ನಿಷ್ಠೆಯನ್ನ ಹೊಂದುತ್ತಾನೆ ಕರ್ಮಯೋಗಿಯೇ, ಕರ್ಮಯನ ಹೊಂದುತ್ತಾನೆ. ನೋಡಿ ಕರ್ಮಯೋಗಿಗೆ ಎಷ್ಟು ಬೆಲೆ ಕೊಟ್ಟಂಗಾಯ್ತು ಭಾಷ್ಕರರು. ಪರಮಾತ್ಮಗೆ ಎಷ್ಟು ಬೆಲೆ ಕೊಟ್ಟ ಅಂದ್ರೆ ನಿನ್ನನ್ನು ತಗೊಂಡು ಅಲ್ಲಿವರೆಗೂ ಮುಟ್ಟತ್ತೆ ಅಂತ. ನೀನೇನು ಇಲ್ಲ, ನೀ ಕೆ ಸತ್ ಕೂತ್ಕೊಂಡ್ಬಿಟ್ರೆ ಸಾಕು, ನೀ ಏನು ಮಾಡ್ಬೇಕಲ್ಲ. ಎರಡು ದಿವಸಕ್ಕೆ ತಗೊಂಡು ಡೆಲ್ಲಿ ನಿಮ್ಗೆ ಕೆಡ್ ಬಿಡುತ್ತೆ, ಎರಡೇ ದಿವಸಕ್ಕೆ ಡೆಲ್ಲಿ ಹತ್ತು ತಗೊಂಡು ಬಿಡುತ್ತೆ. ನೀ ಹತ್ತು ಕೂತ್ಕೋ, ನೀನು ಹತ್ತೋದೇ ಇಲ್ಲ ಕೆ ರಾಜಧಾನಿ ಹತ್ತೋದೇ ಇಲ್ಲ ಅಂತ ಆಗಲ್ಲ.
ರಾಜಧಾನಿಯಲ್ಲೂ ಹೊತ್ತು, ಕೆಕೆ ಎಕ್ಸ್ಪ್ರೆಸ್ ಅಲ್ಲೂ ಹೊತ್ತು, ಆದ ನಿಜಾಮುದ್ದೀನ್ ಟ್ರೈನ್ ಅಲ್ಲೂ ಹೊತ್ತು, ಫ್ಲೈಟ್ ಅಲ್ಲೂ ಹೊತ್ತು. ಫ್ಲೈಟ್ ಅಲ್ಲಿ ಹತ್ತೀನಿ ಅಂದ್ರೆ ಸನ್ಯಾಸ ಮಾಡ್ಬೇಕು, ಇಲ್ಲ ನಿಜಾಮುದ್ದೀನು ಅಂತಂದ್ರೆ ಪರವಾಗಿಲ್ಲ, ಅದು ಒಂದು ಕರ್ಮ ಇರ್ಬೇಕು. ಕೆಕೆ ನಿಧಾನ, ನೀವು ಯಾವ್ದಾದ್ರು ಡೆಲ್ಲಿ ಮುಟ್ಬೇಕು ಅಂತಿದ್ರೆ ಹತ್ತಬೇಕು. ಹಾಗೆ ಒಂದು ಅಧ್ಯಾತ್ಮ ಮಾರ್ಗ ಕೈಗೊಳ್ಳಬೇಕು, ಅಧ್ಯಾತ್ಮ ಮಾರ್ಗವನ್ನು ಕೈಗೊಳ್ಳದೆ ಹೋದ್ರೆ ಆ ಗುರಿ ಮುಟ್ಟಕ್ಕಾಗಲ್ಲ. ಗುರಿ ಮುಟ್ಟಬೇಕಾದ್ರೆ ಯಾವ ಹತ್ತಿ ಏನೇನೋ ಅಲ್ಲೆಲ್ಲ ಫ್ಲೈಟ್ ಹತ್ತೀನಿ ಅಂತ, ಇಲ್ಲೂ ಹತ್ತಲ್ಲ ಫ್ಲೈಟ್, ಇಲ್ಲಿ ಫ್ಲೈಟ್ ಹತ್ತಬೇಕಾದ್ರೆ ಎಂಟು ಎದೇಬೇಕು. ನಿಷ್ಕ್ರಮ್ಯ ರೂಪವಾದ ನಿಷ್ಕ್ರಿಯಾತ್ಮ ಸ್ವರೂಪದ ನೆಲೆನಿರುವುದು ರೂಪವಾದ ಜ್ಞಾನ ನಿಷ್ಠೆಯನ್ನ ಹೊಂದುತ್ತಾನೆ ಈ ಕರ್ಮಯೋಗಿಯು ಎಂಬಿ ಅರ್ಥವನ್ನ, ಅದು ಪೂರ್ವೋಕ್ತ ಕರ್ಮಯೋಗಸ ಪ್ರಯೋಜನ. ಹಿಂದೆ ಹೇಳಿದ್ದೆ ಆದ ಕರ್ಮಯೋಗಕ್ಕೆ ಇದೇ ಪ್ರಯೋಜನ, ಇದೇ ಅದರ ಗುರಿ, ಇದೇ ಅದರ ಉದ್ದೇಶ. ಕರ್ಮಯೋಗದ ಪರಮ ಗುರಿ ಆತ್ಮಜ್ಞಾನ ಉಂಟು ಮಾಡಿಕೊಡೋದೆ, ಪರಂಪರೆಯನ್ನು ಉಂಟು ಮಾಡಿಕೊಡುತ್ತೆ ಎಂಬುದನ್ನ ಈ ಶ್ಲೋಕದಿಂದ ಹೇಳಿರುತ್ತಾರೆ. ಯಾವ ಶ್ಲೋಕದಿಂದ? ಲದ್ವೇಷ್ಟ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಣು ಮೇಧಾವಿ ಛಿನ್ನ ಸಂಶಯ ಅನ್ನೋ ಶ್ಲೋಕದಿಂದ ಭಗವಂತ ನಿಷ್ಕ್ರಮ್ಯ ಸಿದ್ಧಿಯನ್ನು ಪಡ್ಕೊಳ್ತಾನೆ. ಕರ್ಮಯೋಗದಿಂದ ನಿಷ್ಕ್ರಿಯಾತ್ಮ ಸ್ವರೂಪ ನೆಲೆಯಲ್ಲಿರುವುದನ್ನು ಪಡ್ಕೊಳ್ತಾನೆ. ಎಷ್ಟು ಬೆಲೆ ಕೊಟ್ಟ ಕರ್ಮಯೋಗ ಬಹಳ ಲೋ ಲೆವೆಲ್ ಅವರಿಗೆ, ಅಜ್ಞರಿಗೆ, ಸಾಮಾನ್ಯರಿಗೆ ನಾವು ಹರಿತೀವಿ. ಅದೇ ಇದೆ ಅದ್ರ ಏನು ಅಟ್ಟಕ್ಕೆ ಹರಿದನ್ನು ಬೆಟ್ಟಕ್ಕೆ ಹರ್ತಾನ, ಅಟ್ಟಕ್ಕೆ ಹಾರಕ್ಕಾಗಲ್ವಂತ ಇನ್ ಬೆಟ್ಟಕ್ಕಂತ ಹಾರಕ್ಕಾಗದೆ. ಕರ್ಮಯೋಗವನ್ನೇ ಮಾಡುವ ಮನಸ್ಸಿಲ್ಲದೆ ಇದ್ದವನು ಧ್ಯಾನ ಯೋಗ ಎಂತ ಮಾಡ್ತಾನೆ, ಉಪಾಸನೆ ಎಂತ ಮಾಡ್ತಾನೆ, ಇನ್ನೆಂತ ಯಾವ್ದು ಮಾಡೋಕ್ಕಾಗಲ್ಲ. ಶ್ರವಣ ಮನ ಜಾಸ್ತಿ ಮಾಡೋಕ್ಕಾಗೋದೇ ಇಲ್ಲ. ಅದೇ ನಮಗೆ ಸೋಪಾನ ಕ್ರಮದಲ್ಲೇ ಹೋಗ್ಬೇಕು. ಸೋಪಾನ ಆರೋಹ ಕ್ರಮದಲ್ಲಿ ಹೋದ್ರೆ ನಾವು ತುದಿನ ನಿರಾಯಾಸವಾಗಿ ಮುಟ್ತೀವಿ, ನಿರಾಬಾಧವಾಗಿ ನಿರಾಯಾಸ. ಚೆನ್ನಾಗಿ ಭಗವಂತನಲ್ಲಿ ಪ್ರೇಮ ತುಂಬ್ಕೋಬೇಕು. ಪರಮೇಶ್ವರಲ್ಲಿ ಅಪಾರವಾದ ಪ್ರೇಮ ತುಂಬ್ಕೊಂಡ್ಬಿಟ್ಟು ತನ್ನನ್ನು ಪೂರ್ತಿ ಅವನಿಗೆ ಒಪ್ಪಿಸ್ಕೊಂಡ್ಬಿಟ್ಟು ತನ್ನನ್ನು ಮಾತ್ರ ಅಲ್ಲ ತನ್ನದೆಲ್ಲವನ್ನು, ತನ್ನ ಮನೆ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ದುಡ್ಡು, ತನ್ನ ಎಲ್ಲ ಪರಮೇಶ್ವರ ಅಷ್ಟು ನಿಂದ ಅವನ ಪಾದಕ್ಕೆ ಹಾಕ್ಬಿಟ್ಟು ನೀನು ಏನು ಪ್ರೇರಣೆ ಕೊಡ್ತೀವೋ ಅದನ್ನ ಮಾಡ್ಕೊಂಡು ಹೋಗ್ತೀನಿಪ್ಪ ಅಂತೇಳಿ ದಾಸವತ್ ಭೃತ್ಯ ದಾಸವತ್ ಕರ್ಮಾಣಿ ಕರೋಮಿ ಭೃತ್ಯವತ್ ಕರ್ಮಾಣಿ ಕರ್ಮ ಮಾಡ್ಕೊಂಡು ಹೋಗಿ ಒಳ್ಳೆ ಶುದ್ಧ ಭಾವ, ಶುದ್ಧ ಹೃದಯ ಇರಬೇಕು. ಶುದ್ಧಾಂತಃಕರಣಾಗಿ ಭಗವತ್ ಪ್ರೇಮ ಹಿಡಿದು ಸರಿಯಾದಂತಹ ಗುರುಗಳನ್ನು ಆಶ್ರಯಿಸಿಕೊಂಡು ಸರಿಯಾದ ಮಾರ್ಗ ಹೋಗ್ತಾ ಇದ್ರೆ ಬೇಡಬೇಡ ಅಂತ ಮುಕ್ತನಾಗ್ತಾನ. ಯಾಕೆ ಮುಕ್ತ ಆಗದೆ ಸಾಧ್ಯವೇ, ಆಗಲೇ ಬೇಕು. ಪುನಃ ಅಧಿಕೃತ ಸನ್, ಓ ಆಯ್ತು ಹನ್ನೊಂದು ಆಗ್ಬಿಡ್ತು. ಅವನು ಅಜ್ಞನಾಗಿದ್ವಿ ನನ್ನ ಕರ್ಮ ಮಾಡಲ್ಲ ಅಂತಂದ್ರೆ ಆಗಲ್ಲ ಅಂತ ಇದೆ ಪರಮಾತ್ಮ. ನಹಿ ದೇಹ ವೃತ ಅಶಕ್ಯಂ ತ್ಯಕ್ತು ಕರ್ಮಾಣ್ಯಶೇಷಿತ. ದೇಹ ವೃತ ಇತ್ಯುಕ್ತೆ ದೇಹಾಭಿಮಾನವತ ಅಜ್ಞಾನಿನ ಇತ್ಯರ್ಥ. ದೇಹಾಭಿಮಾನ ಉಳ್ಳುವನು ಅಜ್ಞಾನಿ, ಅವನಿಗೆ ಎಲ್ಲಾ ಕರ್ಮವನ್ನು ಬಿಡ್ತೀನ, ಬೇಕಾದ ಶಾಸ್ತ್ರೀಯ ಕರ್ಮ ಬಿಡ್ತೀಯ, ಆದ್ರೆ ಲೌಕಿಕ ಕರ್ಮ ಬಿಡಕ್ಕಾಗಲ್ಲ ಅಲ್ಲನ. ದೇಹಾಭಿಮಾನ ಲೌಕಿಕ ಕರ್ಮ ಎಲ್ಲಾ ಯಾವ ಕರ್ಮ ಮಾಡದೇ ಇರಕ್ಕಾಗ್ತಾನ? ದೈಹಿಕ ಶಿಕ್ಷಣ ಹಿಂದೆ ಹೇಳ್ದಾನೆ, ಅವನು ಆಫೀಸ್ಗೆ ಹೋಗ್ತಾನೆ, ಜಮೀನಿಗೆ ಹೋಗ್ತಾನೆ, ಎಲ್ಲ ಪೌರೋಹಿತ್ಯ ಮಾಡ್ತಾನೆ, ಇನ್ನೇನೋ ದುಡಿತಾನೆ.